ಓಂ ರೀಂ ಅರ್ಹಂ ನಮೋ ನಮಃ ಶಾಂತಿ ಗುರುಭ್ಯೋ ನಮೋ ನಮಃ ಯೋಗಿರಾಜನೇ ನಮೋ ನಮಃ ಓಂ ರೀಂ ಅರ್ಹಂ ನಮೋ ನಮಃ ಸಾಕು ಈ ಸಹನೆ ಸಾಕು ಸಾಕು ಇನ್ನು ಈ ಮೌನ ಸಾಕು ಏಕೋ ಏಕೋ ಈ ಕರುಣೆ ಇನ್ನೇಕೋ ಬೇಕು ಬೇಕು ನೀ ನುಗ್ಗಿ ಬರಬೇಕು ಹೂವಂತೆ ನೀ ಮೃದುವಾದರೆ ಕಳೆದೋಗುವೆ ಸೋತು ಸಿಡಿದೇಳು ನೀ ಬಡಿದೇಳು ನೀ ಬಾ ತೋರಿಸು ತಾಕತ್ತು ಗಂಡು ಕಣ ನೀನೇ ಅಂಜದ ಗಂಡು ಕಣೋ ಗಂಡು ಕಣ ನೀನೇ ಬೆಂಕಿಯ ಚೆಂಡು ಕಣೋ ಗಂಡು ಕಣ ನೀನೇ ಅಂಜದ ಗಂಡು ಕಣೋ ಗಂಡು ಕಣ ನೀನೇ ಬೆಂಕಿಯ ಚೆಂಡು ಕಣೋ ಎಚ್ಚರ ತಪ್ಪಿದ ಲುಚ್ಚ ಮನಸ್ಸಿನ ನೀಚರಾಟವನು ಮೂರನೇ ಕಣ್ಣಲ್ಲಿ ಧ್ವಂಸವ ಮಾಡುವ ಶಿವನೇ ನೀನೆ ಕಣೋ ಜಿದ್ದಿಗೆ ಬಿದ್ದರೆ ಸಾಧಿಸಬಹುದು ನೀನು ಎಲ್ಲವನ್ನು ಸೋತರೆ ಜುಟ್ಟನು ಗೆದ್ದರೆ ಕಾಲನು ಹಿಡಿಯುವ ಕಾಲ ಕಣೋ ಹೂವಂತೆ ನೀ ಮೃದುವಾದರೆ ಕಳೆದೋಗುವೆ ಸೋತು ಸಿಡಿದೇಳು ನೀ ಬಡಿದೇಳು ನೀ ಬಾ ತೋರಿಸು ತಾಕತ್ತು ನನ್ ತಮ್ಮ ರಾತ್ರಿ ಫೋನ್ ಮಾಡಿದ್ದ. ಕೃಷ್ಣ ಇಂಜಿನಿಯರಿಂಗ್ ಕಾಲೇಜ್ ಸೇರಿರೋ ವಿಷಯನ ಅವನಿಗೆ ಹೇಳ್ದೆ. ಕೃಷ್ಣನ್ ಓದ್ ಮುಗಿತಿದ್ದ ಹಾಗೆ ಅವನು ಅಮೆರಿಕ ಕರ್ಸ್ಕೊಂಡ್ಬಿಡ್ತೀನಿ ಅಂತ ಅಂದಾರಿ. ನಮ್ ಕೃಷ್ಣಂಗ್ ಇದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಇವ್ರ ಒತ್ತಾಯಕ್ಕೋಸ್ಕರನೇ ಅವ್ನು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದು. ಓದೋದು ಬರೀ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಅಲ್ಲ ಅನ್ನೋದೇ ಅವನ ವಾದ. ಸಾವಿತ್ರಿ, ನನ್ ಶರ್ಟ್ ಎಲ್ಲಿದೆಯಾ? ಅಲ್ಲೇ ಅಲ್ಮೇರದಲ್ಲಿದೆ ನೋಡ್ರಿ. ಪಂಚೆ ಎಲ್ಲಿದೆ? ಅಯ್ಯೋ, ಪಂಚೆನು ಮಂಚದ ಮೇಲೆ ಇದೆ ರೀ. ಅವ್ರಿಗೇನೇನ್ ಬೇಕೋ ಅದನ್ನ ಎಲ್ಲಿಟ್ಟಿದೀನಿ ಅಂತ ಹೇಳ್ಬಿಡಿ. ಮತ್ತೆ ಕೂಗಕ್ ಮುಂಚೆ ರೀ, ಪರ್ಸ್ನ ಟೇಬಲ್ ಮೇಲೆ ಇಟ್ಟಿದೀನಿ. ಸಿಕ್ತು ಬಿಡು, ಸಿಕ್ತು ಬಿಡು. ಅಮ್ಮೋ ಅಮ್ಮೋ, ಅವಳು ಇನ್ನೂ ಎದ್ದಿಲ್ಲ ರೀ, ಎಬ್ಬಿಸ್ಬೇಡಿ. ಸರಿ ಆಯ್ತು ಬಿಡು. ಲೇ ಗಣೇಶ, ಸೂರ್ಯ ನೆತ್ತಿಗೆ ಬಂದಾಯ್ತು, ಇನ್ನೂ ಮಲಗಿದ್ಯಲ್ಲೋ, ಹೇಳಮೇಲೆ. ಇನ್ನೊಂದು 10 ನಿಮಿಷ ಮೇಷ್ಟ್ರೆ ಎದ್ದು ಬಿಡ್ತೀನಿ. ಕೃಷ್ಣ ರಾತ್ರಿ ಸಂಗೀತ ಕಚೇರಿ ಮುಗಿಸ್ಕೊಂಡು ನಿನ್ ಜೊತೆಯಲ್ಲಿ ಬಂದಲ್ಲ, ಈಗ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಮಾಡಿ ಮಕ್ಕಳಿಗೆ ಪಾಠ ಹೇಳಕ್ ಹೋಗಿದ್ದಾನೆ, ನೀನು ಕುಂಭಕರ್ಣ ತರ ಮಲಗಿದೀಯ, ಹೇಳಮೇಲೆ. ರೈ, ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋ. ಆಯ್ತು ಮೇಷ್ಟ್ರೆ. 10 ನಿಮಿಷ ನಿಂತು ಮಾಡ್ತಿದ್ದಪ್ಪ. ನನ್ನ ಮಗ ರೀ, ಹಾ, ಕೃಷ್ಣನ್ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ ಮರಿಬೇಡಿ. ಅಷ್ಟು ಗೊತ್ತಾಗಲ್ವನೆ, ಮಾಡ್ತೀನಿ. ಏನಪ್ಪ ಭಾಸ್ಕರ, ಮೃದಂಗ ಅಭ್ಯಾಸ ಆಯ್ತು? ಆಯ್ತು ಮೇಷ್ಟ್ರೆ. ಏನಪ್ಪ ಮೇಷ್ಟ್ರೆ? ಓ ಬಾರಯ್ಯ ಶ್ರೀನಿವಾಸ, ರಾತ್ರಿ ಕೃಷ್ಣ ಬಂದಾಗ 2:30 ಆಗಿತ್ತಲ್ವಾ, ಯಾಕೆ ನಿನಗೇನ್ ತೊಂದ್ರೆ ಆಯ್ತು? ತೊಂದ್ರೆ ಇಲ್ಲ ಕಣಯ್ಯ, ಸಂತೋಷ ಆಯ್ತು. ಅಷ್ಟೊತ್ತಲ್ಲ ಅವನು ಬಂದು ರೂಮ್ ನಲ್ಲಿ ಮೃದಂಗ ಇಟ್ ಸೌಂಡ್ ಕೇಳಿಸ್ಕೊಂಡೆ ನಮ್ ಶ್ರೀದೇವಿ ತನ್ನ ರೂಮ್ ಲೈಟನ್ನ ಆನ್ ಮಾಡಿದ್ಲು. ಬೆಪ್ಪು ತಕ್ಕಡಿ, ಪ್ರೀತಿ ಪ್ರೇಮ ಅಂದ್ರೆ ಹಾಗೆ ಕಣೋ. ನನಗಂತೂ ಅವರಿಬ್ರಿಗೂ ಬೇಗ ಮದುವೆ ಮಾಡಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಇದೆ.
ಹೇಳ್ಕೊ, ಯಾರು ಬೇಡ ಅಂದ್ರು? ಆ ಕೃಷ್ಣಂಗಲ್ಲ, ಈ ಕೃಷ್ಣನ್ಗೆ. ನೀನ್ ಬ್ಯಾಂಗ್ಳೂರ್ಗ್ ಹೋದ್ಮೇಲೆ ಮಕ್ಕಳಿಗೆ ಮೃದಂಗ ಯಾರು ಹೇಳ್ಕೊಡ್ತಾರೆ? ನಮ್ ತಂದೆ ಹೇಳ್ಕೊಡ್ತಾರೆ, ನನಗೂ ಗುರುಗಳು ಅವರೇ ತಾನೆ. ನೀನ್ ಓದಕ್ ಬ್ಯಾಂಗ್ಳೂರ್ ಹೋಗ್ಲೇಬೇಕಾ? ಇಲ್ಲಿ ಕಾಲೇಜ್ ಇಲ್ವಾ? ಕಾಲೇಜ್ಗಳೇನೋ ಇದೆ, ಆದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂತ ನಿನ್ಗೆ ಗೊತ್ತಲ್ವಾ? ನೀನ್ ಇಂಜಿನಿಯರಿಂಗ್ ಯಾಕೆ ಓದ್ಬೇಕು? ಅಪ್ಪನಿಗೆ ನಾನು ಈ ಊರಿಗೆ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇದೆ. ಅದಕ್ಕೆ ಅಪ್ಪನಿಗೆ ಆಸೆ ಇದ್ರೆ ಅವರೇ ಓದಿ ದೊಡ್ಡ ಇಂಜಿನಿಯರ್ ಆಗ್ಲಿ. ಅರೆ ಏ, ಇಂಜಿನಿಯರ್ ಅಂತ ಇಂಜಿನಿಯರ್, ನನಗಿಂತ ಇಂಜಿನಿಯರ್ ಪೋಸ್ಟ್ ದೊಡ್ಡದಾಗೋಯ್ತು. ಅಮ್ಮ ನಮಸ್ಕಾರ. ಅಮ್ಮ, ನೀವು ಇಂಜಿನಿಯರ್ ಸಾಹೇಬ್ರು ಕೃಷ್ಣ ಅವ್ರ ಹೆಂಡತಿ ಅಲ್ಲಮ್ಮ? ಅಮ್ಮ, ಸಾಹೇಬ್ರ ಹತ್ರ ಒಂದ್ ಚಿಕ್ಕ ಕೆಲಸ ಆಗ್ಬೇಕಿತ್ತು. ನೀವು ಸ್ವಲ್ಪ ಸಾಹೇಬ್ರ ಹತ್ರ ರೆಕಮೆಂಡ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತಮ್ಮ. ದಯವಿಟ್ಟು ಸ್ವಲ್ಪ. ಅಮ್ಮ ಫೋನ್ ನೋಡು. ಸಾಗು ಬಿಡ್ಸೆ. ಹಲೋ, ಹಾಯ್ ಶ್ರೀ, ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ? ಮಾಡ್ತಾ ಇದ್ದಾನೆ. ಏಳು ದೋಸೆ ಆಯ್ತು, ಈಗ ಎಂಟನೇದು. ಇರ್ಲಿ, ತಿನ್ನೋ. ಯಾಕೆ ನಾಚ್ಕೋತಿಯಾ ಅಪ್ಪ? ಸ್ಕೂಲ್ ಸೊಸೈಟಿ ಫೈಲ್ ಮರಿಬಾರ್ದಂತೆ ಶ್ರೀನಿವಾಸ್ ಅಂಕಲ್ ಹೇಳಿದ್ರಂತೆ. ಗೊತ್ತಿದೆ ಅಂತ ಹೇಳಮ್ಮ. ಏಯ್ ತರ್ಲೆ, ಕೊಡಿಲಿ ಫೋನ. ಅಮ್ಮ ತಟ್ಟೆ ತೆಗಿಬೇಡ, ನಂದು ಇನ್ನೂ ಆಗಿಲ್ಲ. ಒಳ್ಳೆ ಗೂಸ್ಲು. ಹಾಯ್ ಶ್ರೀ, ಬೇಗ ಕೊಡು, ನನ್ನ ಕಾಲೇಜ್ ಟೈಮ್ ಆಗ್ತಾ ಇದೆ. ರಾಮಾಯಣ ಏಯ್, ನಿನ್ಗೆ ಹೇಳ್ತಾ ಇರೋದು, ಊರಲ್ಲೆಲ್ಲ ರಾಮನ ಅವತಾರ, ಮನೇಲಿ ರಾವಣನ ಅಪರ ಅವತಾರ, ಯಾಕೋ ಹೀಗಾದೆ ನೀನು? ಆಗ್ಲೇ ಫೋನ್ ಮಾಡಿ ಎಲ್ಲ ನಿನ್ ಕಿವಿಲಿ ಊದ್ಬಿಟ್ಲಾ? ನಮ್ಮ ಹತ್ರ ಅಲ್ಲದೆ ಇನ್ ಯಾರತ್ರ ಹೇಳ್ಬೇಕು ಅವಳು? ಪಾಪ, ಫೋನ್ ನಲ್ಲಿ ಆಂಟಿ ಒಂದೇ ಸಮ ಅಳ್ತಾ ಇದ್ರು. ಸರಿ ಸರಿ, ಕಾಲೇಜಿಗೆ ಲೇಟ್ ಆಯ್ತು, ನೀನ್ ಹೋಗು. ತಗೊಳ್ಳಿ ಅದಕ್ಕೆ. ಏನ್ ಮಾಡಿದಿರಿ ನಷ್ಟ? ಬನ್ನಿ, ಹೊಟ್ಟೆ ಶೀತ ಇದೆ. ಈ ಜನ್ಮದಲ್ಲಿ ಇವನು ಉದ್ಧಾರ ಆಗಲ್ಲ. ಲೇ, ಮುಖಾನ ಯಾಕೆ ಗಡಿಗೆ ತರ ಮಾಡ್ಕೊಂಡಿದ್ಯಾ? ನಾನೇನ್ ಬೇಕಂತ ಪಂಕ್ಚರ್ ಮಾಡುದ? ಪಂಕ್ಚರ್ ಮ್ಯಾಟರ್ ಫ್ಯಾಮಿಲಿ ಮ್ಯಾಟರ್ ಮಿಕ್ಸ್ ಮಾಡ್ಬಿಡ್ವೆ. ಏನ್ ಹೇಳ್ತೀನಿ ನೀನು? ಅವ್ರು ಬಂದ್ರು. ಎಲ್ಲ ಬಂದ್ರು. ನಗೆ ಏನ್ ಬಾವ ಇಷ್ಟೊಂದ್ ಲೇಟ್? ನಡ್ಕೊಂಬಂದಿದ್ರೆ ಇದಕ್ಕಿಂತ ಮುಂಚೆ ಬರ್ಬೋದಿತ್ತಪ್ಪ. ಪುಟಿ, ನಿನ್ನ ನೋಡಕ್ ಎಷ್ಟೋ ದಿನ ಕಾಯ್ತಾ ಇದ್ದೀನಿ ಗೊತ್ತಾ? ಏನ್ ಮಾಡ್ತೀಯ ಮಾಮ, ಇದಾ ರೋಡ್ ಫುಲ್ ಟ್ರಾಫಿಕ್ ಜಾಮೋ ಜಾಮು. ನೀನ್ ಏನ್ ಹೇಳು, ಈ ನಡುವೆ ವೆಹಿಕಲ್ಸ್ ಜಾಸ್ತಿ ಆಗೋಯ್ತು. ಮಾಮಾ, ದಾರಿಲಿ ಗಾಡಿ ಎರಡ್ ಸತಿ ಪಂಚರ್ ಆಗೋಯ್ತು. ಅದಕ್ಕೆ ನಾ ಹೇಳ್ದೆ ಇವ್ರಿಗೆ, ಈ ಡಕೋಟ ಸೆಕೆಂಡ್ ಹ್ಯಾಂಡ್ ಗಾಡಿ ಬೇಡರಿ ಅಂತ. ಇವ್ರ ಕೇಳ್ತಾರೆ ನನ್ ಮಾತನ. ಲೇ, ಹೊಸ ಗಾಡಿ ತಗೊಂಡಾಗ ಅಷ್ಟೇ ಹೊಸಾದೆ, ಆಮೇಲೆ ಅದು ಸೆಕೆಂಡ್ ಹ್ಯಾಂಡ್ಲೆ. ಆದ್ರೆ ನಿಮ್ ಗಾಡಿ ತರ ಎಲ್ಲಂದ್ರಲ್ಲಿ ಕೆಟ್ ನಿಂತ್ಕೊಂಡ್ಬಿಡಲ್ಲ ಅದು. ನಾಗ್ ಬೇಡ ಬಾಮ, ಇದಾ ನೀನು ಮದ್ವೆ ಆಗು, ನಿಂಗು ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಬಾಪುಟಿ, ಹೊಟ್ಟೆ ಎಷ್ಟಿದೆಯಮ್ಮ? ಅಜ್ಜಿ ಏನ್ ಅಡಿಗೆ ಮಾಡಿದ್ರು? ಅಂತದೇನಿಲ್ಲ ಕಣೆ. ಏನಿದು, ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರದು? ನಮಸ್ಕಾರ. ಓ ನಮಸ್ಕಾರ ಆಂಟಿ. ಬಾ ಸರೋಜಾ, ಬಾನು ಅಕ್ಕ. ಹಾಯ್ ಶ್ರೀ, ಕೂತ್ಕೊಳ್ಳಿ. ಏನಿದು? ಓಹೋ, ಎಲ್ಲ ಕೃಷ್ಣಗೆನಾ? ಕೃಷ್ಣ ತಿಂದಾದ್ಮೇಲೆ ಮಿಕ್ಕಿದ್ರೆ ನಿಮಗ್ ಕೊಡ್ತೀನಿ. ಕೊಡಿ ಕೊಡಿ ಕೊಡಿ. ಕೃಷ್ಣ ಕೃಷ್ಣನ್ ಮೇಲೆ ಏನ್ ಪ್ರೀತಿ, ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಕೂತಿರಿ. ಬಾ ಸರೋಜಾ, ಬಂದೇರಿ. ನಮಸ್ಕಾರ. ನಮಸ್ಕಾರ. ಓ ಬಾರಯ್ಯ, ಕೂತ್ಕೋ. ಹೇಗ್ ನಡೀತಿದೆ ನಿನ್ನ ಔಷಧಿ ವ್ಯಾಪಾರ? ನೋ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಮಾತ್ರೆ ಪಡ್ಕೊಳ್ಳೋ ಡಾಕ್ಟರ್ಸ್, ಅದು ನುಂಗಿ ರೋಗ ಜಾಸ್ತಿ ಮಾಡ್ಕೊಳ್ಳೋ ಪೇಷಂಟ್ಸ್ ಇರೋವರೆಗೂ ನಮ್ಮಂತ ಮೆಡಿಕಲ್ ರೆಪ್ಗಳಿಗೆ ಯೋಚನೆ ಇಲ್ಲ. ಓಹೋ, ಏನಯ್ಯ ಶ್ರೀನಿವಾಸ, ಯಾವ ಬಂದ್ಯೋ? ಈಗ ತಾನೇ ಬಂದ ಕಣಯ್ಯ. ಅಲ್ಲೇ ಕಂದ ತಗೊಂಡು ಒಳಗಡೆ ಇಡಮ್ಮ. ಇದನ್ನು ಒಳಗಿಡಕ್ ಹೇಳು. ಏನದು? ಕೃಷ್ಣನ್ ಓದಿಗೆ ತುಂಬಾ ಖರ್ಚಾಗತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ನನ್ನಿಂದ ಒಂದು ಸಣ್ಣ ಅಳಿಲು ಸೇವೆ. ಶ್ರೀನಿವಾಸ, ಹೆತ್ತವ್ರಿಗೆ ಮಕ್ಕಳು ಯಾವತ್ತು ಹೊರೆ ಆಗಲ್ಲ ಕಣೋ. ನೋಡೋ, ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡೋ ಸುಖ ಯಾವ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟ ಪಡಲ್ಲ ಕಣೋ. ನೀನೇನು ಯೋಚನೆ ಮಾಡಬೇಡ, ಅವನನ್ನ ಒಳ್ಳೆ ಇಂಜಿನಿಯರ್ ಮಾಡಿಸಿ ನಿನಗೆ ಒಪ್ಪಿಸ್ತೀನಿ. ಏನ್ ಅಳಿ ಅಂದ್ರೆ? ಸರಿಯಾಗಿ ಹೇಳಿದ್ರಿ ಮಾವ. ಇದು
ನೀನು ಕೃಷ್ಣನ್ ತಂದೆ ಅನ್ನೋ ದುರಭಿಮಾನ ದುರಹಂಕಾರ ಅಂತಲೂ ತಿಳ್ಕೋ. ಈಗ ಬಿಸಿ ಬಿಸಿ ಕಾಫಿ ಕುಡಿ. ಏನ್ ಸಾಹೇಬ್ರು, ಬ್ಯಾಂಗ್ಳೂರ್ ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತಿದ್ದಂಗೆ ಗೆಟಪ್ ಎಲ್ಲ ಚೇಂಜ್ ಆಗ್ತಿದೆ. ವಾತಾವರಣಕ್ಕೆ ತಕ್ಕಂಗೆ ನಾವು ಬದಲಾಗ್ತಾ ಇರ್ಬೇಕು, ಇಲ್ಲಾಂದ್ರೆ ಕಾಲೇಜ್ ಸೀನಿಯರ್ಸ್ ಯಾವ್ದೋ ಹಳ್ಳಿಗೆ ಮರ ಬಂದ ಅಂತ ರ್ಯಾಗ್ ಮಾಡ್ಬಿಡ್ತಾರೆ ಅಷ್ಟೇನೆ. ಇದು ಸೀನಿಯರ್ಸ್ ಹೆದ್ರಿ ಚೇಂಜ್ ಆಗ್ತಿರೋದು ಅಥವಾ ಕಾಲೇಜಿಗೆ ಬರೋ ಬಣ್ಣ ಚಿಟ್ಟೆಗಳಿಗೆ ಬಲೆ ಬೀಸೋಕ್ ಹಾಕ್ತಿರೋ ಪ್ಲಾನ್? ಹಂಗೆ ಅನ್ಕೋ. ಯಾಕೆ, ಐ ಯು ಜೆಲಸ್? ಯಾವ್ದಾದ್ರೂ ಸಿಟಿ ಹುಡುಗಿ ನನ್ನ ಬಲೆಗೆ ಹಾಕೊಂಡ್ಬಿಡ್ತಾಳೆ ಅಂತನಾ? ನನ್ಗೆ ಯಾಕೆ ಜೆಲಸ್ಸು? ನನಗೆ ನನ್ ಕೃಷ್ಣನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಿನ್ ಹೆಸ್ರಿಗ್ ಮಾತ್ರ ಕೃಷ್ಣ, ಗುಣದಲ್ಲಿ ಶ್ರೀರಾಮಚಂದ್ರ. ಹೌದಾ? ಪ್ರೀತ್ಸು ಅಂತ ಪ್ರಾಣ ತಿನ್ನೋ ಹುಡುಗಿರ್ ಮೂಗ್ನ ನೀನೇ ಕುಯ್ದು ಬಿಡ್ತೀಯ, ನನಗ್ ಗೊತ್ತು. ಅಷ್ಟೊಂದ್ ನಂಬಿಕೆ ನಾ ನಿನ್ ಕೃಷ್ಣನ್ ಮೇಲೆ? ಹಾಗಾದ್ರೆ ಅದೇ ಖುಷಿಯಲ್ಲಿ ನೆನಪಿಗೆ ಏನಾದ್ರೂ ಪ್ರೀತಿಯ ಕಾಣಿಕೆ? ಪ್ರೀತಿಯ ಕಾಣಿಕೆನಾ? ಪ್ರೀತಿಯ ಕಾಣಿಕೆ ಇದೇ ನನ್ ಪ್ರೀತಿಯ ಕಾಣಿಕೆ. ನೀನ್ ಎಲ್ಲೇ ಇರು, ಇದು ಯಾವಾಗ್ಲೂ ನಿನಗೆ ನನ್ನ ನೆನಪಿಸ್ತಾ ಇರುತ್ತೆ. ಮದ ಮದನಿ ಸನಿದ ಮದನಿ ರೆ ಸಾ. ಕುಹು ಕುಹು ಓ ಕುಹು ಕುಹು
ಸಮಯ ತಾಣ ಪ್ರಣಯದ ಗಾನ ಇದೆಯಲ್ಲಿ ಗುಲುಗುತ್ತಿದೆ ಮೈ ಮನಸ್ಸಾಳುತ್ತಿದೆ ಕುಹು ಕುಹು ಆ ಕುಹು 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 ಆ ಕುಹು ಕುಹು ಶಿವಾಜಿ ನಗರದ ಲಿವರ್ ಬಾಬು ಹೆಸರು ಕೇಳಿದ್ಯಾ? ಲಿವರ್ ಫ್ರೈ ಕೇಳಿದ್ದೀನಿ, ಗರಿಗರಿಯಾಗಿ ರುಚಿ ರುಚಿಯಾಗಿರುತ್ತೆ. ತಮಾಷೆ ಮಾಡ್ದ ಅಮಾಸ ಆಗೋಯ್ತಿಯಾ? ಅಣ್ಣಾನೇ ಲಿವರ್ ಬಾಬು. ಹೌದಾ? ನಾನು ಜೈರಾಜ್, ಈ ಕಾಲೇಜ್ ಪ್ರಿನ್ಸಿಪಾಲ್. ಓಕೆ ಮಿಸ್ಟರ್ ಲಿವರ್ ಬಾಬು. ಏನ್ ಹಂಗೆ ಹೋಗ್ತಾ ಇದೀಯಾ? ಇವನು ಅಣ್ಣನ ಕಡೆ ಅವನು ಸಸ್ಪೆಂಡ್ ಮಾಡಿದ್ಯಂತೆ, ಮರ್ಯಾದೆಯಿಂದ ವಾಪಸ್ ತಗೋ. ಅಪ್ಪ, ಲಿವರು ಇವನ್ನ ಸುಮ್ ಸುಮ್ಮನೆ ಸಸ್ಪೆಂಡ್ ಮಾಡಿಲ್ಲ, ಕಾರಣ ಇದೆ. ಇವನು ಕಾಲೇಜ್ಗಿಂತ ಹೆಚ್ಚಾಗಿ ಲಾಕಪ್ನಲ್ಲೇ ಇರ್ತಾನೆ. ಇವನಿಂದ ಇಡೀ ಕಾಲೇಜ್ಗೆ ಕೆಟ್ಟ ಹೆಸರು. ಇವನ್ನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಈ ಲಿವರ್ಗೆ ಆವಾಸ? ನೀನು ಬರೀ ಲಿವರು, ಹಾರ್ಟ್ ಯಾರು ಗೊತ್ತಾ? ಕಂಟೋನ್ಮೆಂಟ್ ಕೊತ್ತವಲ್ಲ, ಅವನಿಗೊಂದು ಫೋನ್ ಮಾಡಿ ಕೇಳು ಈ ಜೈರಾಜ್ ಯಾರು ಅಂತ. ಆಮೇಲೆ ನನ್ನ ಚೇಂಬರ್ಗೆ ಬಾ. ಸಾರ್, ನೀವು ನನ್ನನ್ನು ವಾಪಸ್ ತಗೊಂಡ್ರೆ ಸರಿ, ಇಲ್ಲ ಅಂದರೆ ನೀವು ಜೀವಂತವಾಗಿರ್ಬೇಕೋ ಬೇಡ ಅನ್ನೋದನ್ನ ನಾನು ನಿರ್ಧಾರ ಮಾಡಬೇಕಾಗುತ್ತೆ. ಗುಡ್, ವೆರಿ ಗುಡ್. ಇದಪ್ಪ ಗಂಡಸ್ತನ ಅಂತಂದರೆ, ನಿನ್ನಂತಹನ್ ಕಂಡ್ರೆ ನನಗೆ ತುಂಬ ಇಷ್ಟ. ನಾನೀಗ ಆಫೀಸ್ಗೆ ಹೋಗಿ ಲೆಕ್ಚರರ್ಸ್ನ ಕರೆಸ್ಕೊಂಡು ನಿನ್ನ ವಿಷಯ ಡಿಸ್ಕಸ್ ಮಾಡ್ತೀನಿ. ಓಕೆ? ಏನ್ ನಿರ್ಧಾರ ತಗೊಂಡ್ರಿ ಸರ್? ನಾನು ಜೀವಂತವಾಗಿ ಇರ್ಬೇಕಾ ಇಲ್ವಾ ಅನ್ನೋದನ್ನ ನೀನ್ ತೀರ್ಮಾನ ಮಾಡ್ತೀಯಾ? ನಿನ್ನಂತ 100 ಜನ ಚಾಕು ಚೈನ್ ಹಿಡ್ಕೊಂಡ್ಬಂದ್ರು ಈ ಜೈರಾಜನ ಒಂದು ಕೂದ್ಲು ಕಿತ್ಕೊಳಕಾಗಲ್ಲ. ನನ್ನ ಬಗ್ಗೆ ಮಂಗಳೂರು, ಗೋವಾ, ಪಾಂಡಿಚೇರಿ ವಿಚಾರಿಸ್ ನೋಡು, ಒಂದೇ ಹವಾ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀನಿ. ನನ್ನ ಹತ್ರ ಬಲ ಬಿಟ್ಟಿಯಾ? ಇನ್ನೊಂದ್ ಸಾರಿ ಕಾಲೇಜ್ ಕಾಂಪೌಂಡ್ ಅಲ್ಲಿ ಕಾಣಿಸ್ಕೊಂಡ್ರೆ ಕತ್ತರಿಸ್ ಹಾಕ್ಬಿಡ್ತೀನಿ. ಇವನ್ ಆಚೆ ತಳ್ಳು. ಅಪ್ಪ ಭಗವಂತ, ನೀನ್ ತುಂಬಾ ದಯಾಳು, ಇಂಥ ಪಾಪಿಗಳನ್ನ ಸುಲಭವಾಗಿ ಕ್ಷಮಿಸ್ಬಿಡ್ತೀಯ. ಆದ್ರೆ ನನಗಾ ಹಕ್ಕಿಲ್ಲ. ಹಾದಿಲ್ ಬಿದ್ದಿರೋ ಮುಳ್ಳನ್ನ ಹಾಗೆ ಬಿಟ್ರೆ ಅದೆಲ್ಲರೂ ಚುತ್ತಾನೆ ಇರುತ್ತೆ. ಅದಕ್ಕೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಫಾರ್ಮುಲಾ ಉಪಯೋಗಿಸಿ ಇಂಥವ್ರನ್ನ ಶಿಕ್ಷಿಸ್ತೀನಿ. ದಯವಿಟ್ಟು ನನಗೆ ಕ್ಷಮಿಸಪ್ಪ. ಬಂದ ನೋಡಪ್ಪ, ನಮ್ ಕ್ಯಾಂಪಸ್ ರೋಮಿಯೋ. ಹಾಯ್ ಸುದೀ. ಹಾಯ್. ಯಾವಾಗಮ್ಮ ನಿನ್ ಹುಡುಗಿ ಲ್ಯಾಂಡ್ ಆಗೋದು? ಈಗ ತಾನ ಅವ್ರಪ್ಪ ಫೋನ್ ಮಾಡಿದ್ದ. ಎನಿ ಮಿನಿಟ್ ಸಹನಾ ವಿಲ್ ಬಿ ಹಿಯರ್. ಏನು ಇವ್ರಿ ಗಗರಿನ್ ಚಂದ್ರನ ಮೇಲೆ ಫಸ್ಟ್ ಟೈಮ್ ಕಾಲಿಟ್ಟಂಗ? ಬಂದು ನೋಡಮ್ಮ, ನೀನ್ ಅಲೆಡುವು, ಅವಳು ನಿನ್ನ ಎಕ್ಕ ಮಕ್ಕ ಬೈಕ ತಳ್ಬಿಡು. ಬೈಕ್ ಕೊಡೋ ಹುಡುಗಿರು ಲವ್ ಮಾಡಕ್ ಹೋಗಲ್ಲಮ್ಮ, ಇದ್ರಲ್ಲಿ ನಿನ್ಗೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಕಡಿಮೆ. ಹಾಯ್ ಸುದಿ. ಹಾಯ್. ನೋಡಿದ್ರೇನ್ರೋ, ಇವೆಲ್ಲ ಬರೀ ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ಥ್ಯಾಂಕ್ಸ್ ಬಾವ, ಬರ್ತೀನಿ. ನೀವು ಹೊರಡಿ. ಆಲ್ ದ ಬೆಸ್ಟ್ ಬಾಮೇದ. ಥ್ಯಾಂಕ್ಸ್ ಬಾವ. ಸಾರಿ ಸಾರಿ, ನೋಡ್ಲಿಲ್ಲ. ಏನ್ ಸಾರಿ ಮಗನೇ? ಗಲಾಟೆ ಬೇಡ, ಸಹನ ಇದ್ದಾಳೆ, ಬಿಡು ಅವನ್ನ. ಏನೋ ನ್ಯೂ ಅಡ್ಮಿಷನ್? ಏನ್ ಹೆಸರು? ಕೃಷ್ಣ, ಕೃಷ್ಣ ಕುಮಾರ್. ಹೇಯ್,
ಕಳ್ಸ್ಬಿಟ್ಟು ಬರೋ. ಹಲೋ ಅಂಕಲ್. ಓ ಸುದಿ, ಇವರೆಲ್ಲ ನನ್ನ ಫ್ರೆಂಡ್ಸ್ ಸಂದೀಪ್, ಪ್ರಮೋದ್, ಪ್ರತಾಪ್, ಸಂಜಯ್. ಹಲೋ ಸರ್. ಹಾಯ್ ಸಹನಾ. ಹಾಯ್. ಈ ಮುಖಗಳೆಲ್ಲ ತುಂಬಾ ಪರಿಚಿತವಾಗಿದ್ದಾಗಿದೆಯಲ್ಲ. ನಮ್ ತಾಯಣೆ ಅಂಕಲ್, ನಾವು ಪೊಲೀಸ್ ಸ್ಟೇಷನ್ ಕಡೆ ತಲೆ ಕೂಡ ಹಾಕ್ ಮುಳುಗ್ದಾರಲ್ಲ. ಹೌದಾ? ನೋಡಕ್ ಮಾತ್ರ ಕಾಣಿಸ್ತಾರೆ ಅನ್ಸತ್ತಲ್ಲ, ನಾನೇ ಮಿಸ್ಟೇಕ್ ಮಾಡ್ಕೊಂಡೆ ಅನ್ಸತ್ತೆ. ಮಗ್ಳಿಗೆ ಹೇಳ್ಬಿಡಿದೀನಿ ಸುದಿ, ಸುದಿ ಇರ್ತಾನೆ ಬಾಡಿ ಗಾಡ್ತಾರ ಅಂತ. ಆಮೇಲೆ ಸುದಿ ಬಾಯ್ಲಿ, ಅದೇನ್ ನಿಮ್ ಅಣ್ಣಂದ್ರು ಸತ್ತೋಗ್ರೆ ನಿಮ್ಮ ಅಪ್ಪನ ಮಗಕ್ಕೆ ಮಸಿ ಬಳಿ ಕೆಲಸ ಮಾಡ್ತಿರಲ್ಲಪ್ಪ ಅವರು. ಆ ತಹಶೀಲ್ದಾರ್ ಇನ್ನೂ ತಲುಪಿಸಿಲ್ಲ ಸುದಿ. ನಿನಗೆ ಗೊತ್ತು ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅಂತ. ನನಗೆ ತಲೆ ಕೆಟ್ಟರೆ ನಿನಗೆ ಗೊತ್ತಲ್ಲ, ಆಮೇಲೆ ಬಾಯಿ ಬಂದ ಮಾತಾಡ್ಬಿಡ್ತೀನಿ ನಾನು. ಫೋನ್ ಮಾಡಿ ನಿಮ್ಮ ಅಣ್ಣಗೆ. ಎಸ್ ಅಂಕಲ್. ಆಮೇಲೆ ಮನೆಯಲ್ಲಿ ಬಾಟ್ಲುಗಳು ಖಾಲಿ ಆಗ್ಬಿಟ್ಟಿವೆ, ಒಂದ್ ಕ್ರೇಟು. ಹಲೋ ಮೇಡಮ್, ನಿಮ್ ಮೈ ಮೇಲೆಲ್ಲ ಸಾಂಬಾರ್ ಚೆಲ್ಕೊಂಡ್ಬಿಟ್ಟಿದ್ದೀನ, ವರಸ್ಲಾ? ಅಲ್ಲ ಸರಿ, ಹಂಗೆ ಸಾಂಬಾರ್ ಸಾರಿ ಗರ್ಲ್ಸ್, ಅದು ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಇವನಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋದೆ ಅಷ್ಟೇ. ಡೋಂಟ್ ವರಿ, ಕ್ಯಾರಿ ಆನ್. ಎತ್ತಿ ಮೇಲ್ಕೊಂಡು ಸರ್. ಏನ್ ಬಾಸ್ ನೀವು ಬರ್ತಾ ಬರ್ತಾ ಎಡ ಬಾರ ಆಗೋದ್ರಿ? ಅದು ನಾನಲ್ವೋ, ನಂದು ಕೂಲಿಂಗ್ ಗ್ಲಾಸ್ ಬಾರ್ ಹಾಕೋಣ. ಏಯ್ ತೋಳ ತಗೊಂಡು ಇದು. ಓಕೆ ಬಾಸ್, ಓಕೆ ಬಾಸ್. ಹುಡುಗಿ ಸೂಪರ್ ಆಗಿದಾಳ ಮಗ, ಒಳ್ಳೆ ಚಾನ್ಸ್ ಹೊಡೆದೆ. ಹಾಯ್. ಹಾಯ್ ಹಾಯ್, ಎಲ್ಲ ಗುಡ್ಡಿ ಹೇಳೋ. ಹಾಯ್ ಚೋಟ. ದಯವಿಟ್ಟು ಅದಕ್ಕೆ ರಾಜನ್ ಅಂತ ಸೇರ್ಸ್ಕೊಂತ್ಯಾ, ಆಗ್ಲೇ ಅದಕ್ಕೆ ಗೌರವ ಮರ್ಯಾದೆ. ಹೇಗಿದೆ ನಿನ್ನ ವಸೂಲಿ ದಂಧೆ? ಟೋಟಲ್ ಆಗಿ ಎಲ್ಲಾ ಸ್ಟಾಪ್. ಅದ್ ಯಾಕ್ ಸಾಧ್ಯ ಮಾರಾಯ? ಲಾಂಗ್ ಹಿಡ್ದವನು ತಲೆ ತಗಿಲೇಬೇಕು, ಆಯ್ಸ್ ಆದವನು ಸಾಯ್ಲೇಬೇಕು, ದಂಧೆ ಅಂದ್ಮೇಲೆ ನಡೆಸ್ಲೇಬೇಕು, ಬಿಡಕ್ಕಾಗುತ್ತಾ? ಇನ್ಮೇಲಿಂದ ನಾನು ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಳ್ಳ ನೀನು. ನಾನು ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ತಾನೇ? ದಟ್ಸ್ ಆಲ್ ಅಬೌಟ್ ಮೀ. ಥ್ಯಾಂಕ್ ಯು. ನೆಕ್ಸ್ಟ್. ಓಕೆ. ನಮಸ್ಕಾರ. ನಮಸ್ಕಾರ ನಿಮಗೂ ನಮಸ್ಕಾರ. ಐ ಆಮ್ ಮಾದೇಶ. ನಾನು ಈ ಕಾಲೇಜಿಗೆ ಸೇರ್ಕೊಂಡಿದ್ದೆ ಯಾವ್ದಾರ ಸೌಕರ್ಯ ಮನೆ ಹುಡುಗಿ ಡವ್ ಹೊಡಿತಾಳೇನೋ ಅಂತ. ನಿಮಗೂ ಒಂದು ಚಾನ್ಸ್ ಇದೆ, ಯಾರು ಡವ್ ಹೊಡಿ ಹಂಗಿದ್ರೆ ಓಡಿರಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣ, ಕೃಷ್ಣಕುಮಾರ್. ನನ್ನ ನೇಟಿವ್ ಪ್ರಕೃತಿ ಮಡ್ಲಲ್ಲಿರೋ ಊರು ತೀರ್ಥಳ್ಳಿ. ಅಲ್ಲಿನ ಬೆಟ್ಟ, ಗುಡ್ಡ, ಕಾಡು, ನದಿ, ಜಲಪಾತ, ಅಲ್ಲೇ ಇಷ್ಟು ದಿವಸ ಜೀವನ ಸಾಗಿಸ್ತೆ. ನನಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಅದಲ್ಲದೆ ನನ್ನ ಹವ್ಯಾಸ ಸಂಗೀತ. ಸಂಗೀತ? ವಾಟ್ ಕೈಂಡ್ ಆಫ್ ಮ್ಯೂಸಿಕ್? ಶಾಸ್ತ್ರೀಯ ಸಂಗೀತ ಸರ್, ಡಿವೈನ್ ಮ್ಯೂಸಿಕ್. ನನಗೆ ಬಿಡುವಿದ್ದಾಗ ಸಂಗೀತ ಕಚೇರಿಗಳಿಗೆ ಪಕ್ವಾದ್ಯ ನುಡ್ಸಕ್ಕೆ ಹೋಗ್ತೀನಿ. ಯಾವ ಇನ್ಸ್ಟ್ರೂಮೆಂಟು? ಮೃದಂಗ. ನಾನಿದ್ರಲ್ಲಿ ವಿದ್ವತ್ ಪಡೆದಿದ್ದೀನಿ, ನಮ್ಮೂರಲ್ಲಿ ಮಕ್ಕಳು ಕೂಡ ಹೇಳ್ಕೊಡ್ತೀನಿ. ಅಂದ್ರೆ ಸಂಗೀತದಿಂದ ಹೊಟ್ಟೆ ತುಂಬಲ ಅನ್ನೋ ಕಾರಣಕ್ಕೆ ಈ ಕಾಲೇಜಿಗೆ ಸೇರ್ಕೊಂಡ್ರ? ಇಲ್ಲ, ಸಂಗೀತ ಒಂದೇ ಜೀವನ ಅಲ್ಲ, ಪ್ರಪಂಚದಲ್ಲಿ ಕಲಿಯೋದಕ್ಕೆ ಇನ್ನು ಸಾಕಷ್ಟು ವಿಷಯಗಳಿದೆ, ಅದಕ್ಕೋಸ್ಕರ. ಮೃದಂಗ ಹೇಗ್ ಬಾರಿಸೋದು ಅಂತ ಸ್ವಲ್ಪ ತೋರಿಸ್ತೀರಾ? ಅದು ಬಾರಿಸೋದಲ್ಲ, ನುಡಿಸೋದು. ಆದ್ರೆ ಇಲ್ಲಿ ಹೇಗ್ ತೋರಿಸ್ಲಿ? ಇದೆಯಲ್ಲ ಲೆಕ್ಚರರ್ ಸ್ಟ್ಯಾಂಡ್, ಅದನ್ನೇ ಯೂಸ್ ಮಾಡ್ಕೋ, ಶುರು ಮಾಡು. ಕಲ್ಲಲ್ಲೂ ಸಂಗೀತ ಇದೆ ಅಂತ ಹಂಪಿ ವಿಜಯ ವಿಠಲ ದೇವಸ್ಥಾನದ ಶಿಲೆಗಳು ಪ್ರೂವ್ ಮಾಡಿವೆ, ಟ್ರೈ ಮಾಡು. ಕೃಷ್ಣ,
ಬೆಳಿಗ್ಗೆ ಡಿಕ್ಕಿ ಹೊಡೆದಿದ್ದು ಇವನೇ ಅಲ್ವಾ? ಹುಡುಗಿರು ಇದಕ್ಕೂ ಕ್ಲಾಪ್ಸ್ ಹೊಡಿತಾರ? ಆ ಲ್ಯಾಂಡ್ ಏನಾದರೂ ನಮ್ಮ ಕೈ ತಪ್ಪಾಯ್ತು ಒಬ್ಬೊಬ್ಬನ್ನ ಸರ್ ಬಂದರು. ನಮಸ್ಕಾರ ಸರ್. ಗಿರಿ ನಮಸ್ಕಾರ, ಬನ್ನಿ ಅಣ್ಣ ಒಳಗಿದ್ದಾರೆ, ಕೂತ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಮಾಲಿನಿ, ಎರಡು ಟೀ ತಗೊಂಡ್ ಬಾ. ಏನಾಯ್ತು? ಏನೂ ಆಗಲಿಲ್ಲ, ಪಾರ್ಟಿ ಯಾವುದಕ್ಕೂ ಒಪ್ತಾ ಇಲ್ಲ. ಒಬ್ಬ MLA ಆಗಿ ಏನೇನು ಮಾಡ್ಬೋದು, ಎಲ್ಲೆಲ್ಲಿಂದ ಪ್ರೆಷರ್ ಹಾಕಿಸ್ಬೋದೋ ಎಲ್ಲ ಮಾಡಿ ಆಯ್ತು, ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಇನ್ನೂ ಆ ಭಿಕಾರಿ ನನ್ನ ಮಕ್ಕಳತ್ರ ಭಿಕ್ಷೆ ಬೇಡದ, ಎಲ್ಲಾರನ್ನು ಎತ್ತಾಕ ಮುಂದೆ MG ರೋಡ್ ಮಧ್ಯದಲ್ಲಿ ಸುಟ್ಟಾಕ್ಬಿಡ್ತೀನಿ. ಈಗ ನಮಗೆ ಉಳಿದಿರೋದು ಅದೊಂದೇ ದಾರಿ, ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿದೀನಿ, ಆದ್ರ ಮುಂದೆ ಒಂದು ಚಿಕ್ಕ ಅಂಗಡಿ ಕಟ್ಟಿ ನಮಗೆ ಕರಗ ತೋರಿಸ್ತಾ ಇದನಲ್ಲ. ಒಂದ್ ಕೋಟಿ ರೂಪಾಯಿ ಕೊಟ್ರೆ ಆ ಜಾಗ ಬಿಟ್ಕೊಡ್ತೀನಿ ಅಂತ ಹಠ ಹಿಡ್ತಿದ್ದಾನ ಅವನು. ಗಿರಿ ಅಣ್ಣ, ಸುದೀಗ್ ಸಾಯಂಕಾಲ ಬೇಗ ಬರೋದಕ್ಕೆ ಹೇಳು. ಏನಲ್ಲಿ ಏನೋ ಆಗಿದೆ. ಈ ನನ್ ಮಕ್ಕಳ ಬಾವ, ಇವನು ನಮ್ ಕಾಲೇಜಲ್ಲಿ ಸೀನಿಯರ್. ಇವ್ರದು ದೊಡ್ಡ ರೌಡಿ ಫ್ಯಾಮಿಲಿ, ಇವನೇ ಕೊನೆಯವನು ಸುದಿ ಅಂತ. ಮೊದಲನೇವನು ಮಹಿ ಅಲಿಯಾಸ್ ಮಹೇಂದ್ರ, ಎರಡನೇವನು ಗಿರಿ. ಭಯಂಕರ ಲ್ಯಾಂಡ್ ಮಾಫಿಯಾ, ಲಿಕ್ಕರ್ ಬಿಸ್ನೆಸ್ ಕೂಡ ಇದೆ, ಎಲ್ಲಾ ಕಡೆ ಲಿಂಕ್ ಇಟ್ಟಿದಾರಪ್ಪ. ಅಪ್ಪ ಬಾಮೈದ, ಅಪ್ಪಿ ತಪ್ಪಿದವ್ರ ಸಹವಾಸ ಮಾಬೇಡ ನೀನು. ಸರಿ ಬಾ. ಹುಷಾರು. ಅವತ್ತು ಜೂನಿಯರ್ ಕೃಷ್ಣ ಟೇಬಲ್ನೇ ಮೃದಂಗ ಅಂತ ತಿಳ್ಕೊಂಡು ಬಾರಿಸಿ ಇವ್ನ ಹುಡುಗಿರ ಕೇಳಿ ಚಪ್ಪಾಳೆ ಗಿಟ್ಟಿಸ್ಕೊಂಡಲ್ಲ, ಅದಕ್ಕೆ ಇವತ್ತು ಇವನ್ ಟ್ಯಾಲೆಂಟ್ನ ತೋರಿಸಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳಲ್ಲ ಅಂತ ನೋಡ್ತವನೆ. ಸಹನ ಚಪ್ಪಾಳೆ ತಟ್ಟಾಳ ಅನ್ಸುತ್ತೇನೋ. ಕೃಷ್ಣ ಹಾಯ್. ಟೇಬಲ್ ನೇಮ್ ಮೃದಂಗ ಅಂತ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಬಾರಿಸಿದ್ರಿ ನೀವು, ಫ್ಯಾಂಟಾಸ್ಟಿಕ್. ಏನಲ್ಲಿ ಟ್ಯಾಲೆಂಟ್ ಎಕ್ಸಿಬಿಷನ್, ಅವನ್ ಪ್ರತಿಭೆನ ಬಲವಂತವಾಗಿ ನಮ್ ಮುಂದೆ ಪ್ರದರ್ಶನ ಮಾಡ್ಕೋತಾನೆ, ಬರೀ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇದು ಒಂಥರ ರಾಗಿಂಗ್ ಅನ್ಸುತ್ತೆ. ಥ್ಯಾಂಕ್ಸ್, ನೀವು ಬಂದಿದ್ದು ನಮ್ಗೆ ಎದ್ ಬರಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಾಗಾಯ್ತು. ಶಾಕ್ ಆಯ್ತಾ? ನೋಡ್ದ್ಯಾ, ಇದು ಟ್ಯಾಲೆಂಟ್ ಅಂದ್ರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ತೆಗೆದು ಡಬ್ಬ ಇಟ್ಕೊಂಡು ಬಾರಿಸೋ ಭಿಕ್ಷುಕರ್ತಾರ, ಟೇಬಲ್ ಬಾರಿಸ್ಬಿಟ್ಟು ಹುಡುಗಿರ ಮುಂದೆ ಫೋರ್ಸ್ ಕೊಡೋದಲ್ಲ. ನೋಡ್ದ, ಇದು ಅಪ್ರಿಶಿಯೇಟಿಂಗ್ ಅಂದ್ರೆ. ಟೇಸ್ಟ್ ಹೇಳ್ದಿರೋ ಇಬ್ರು ಹುಡುಗಿರು ಚಪ್ಪಾಳೆ ತಟ್ಟಿದ ತಕ್ಷಣ ನೀನೇ ಕಾಲೇಜ್ ಹೀರೋ ಅಂತ ಫೋರ್ಸ್ ಕೊಡ್ತಾ ಇದ್ಯಾ? ನೀನ್ ಗಂಟ್ಸೆ ಆಗಿದ್ರೆ ಕಮಾನ್ ತೋರ್ಸು ನಿನ್ ಟ್ಯಾಲೆಂಟ್ನ. ನಗ್ತಾ ಇರೋ ಈ ಹುಡುಗಿರ ಮುಂದೆ ನೀನ್ ಗಂಟ್ಸು ಅಂತ ಪ್ರೂವ್ ಮಾಡ್ಕೋ. ಸರ್, ಅದು ನಾನು. ಯಾಕೆ, ಏನೇನು ಏನಾಯ್ತು? ಗಂಟ್ಸಲ್ವಾ ಗಂಟ್ಸಲ್ವಾ ನೀನು? ದಿಸ್ ಇಸ್ ಟೂ ಮಚ್. ಅವ್ರು ಕಲ್ತಿರೋದು ಶಾಸ್ತ್ರೀಯ ಸಂಗೀತ, ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ?
ಕಾಲೇಜಿಗೆ ಸೇರುವವರೆಗೆ ಸರಿ ಇದ್ದೆ, ಯಾಕ ಮೊನ್ನೆ ಹಿಂದೆ ಸ್ವಲ್ಪ ಸರಿಯಲ್ಲ, ಮೊನ್ನೆ ಬಾತು ರೂಮಿನಲ್ಲಿ ಜಾರಿ ಬಿದ್ದೆ, ಕಾರಣವ ಹೇಳುವುದು ಸರಿಯಲ್ಲ, ಹೆಚ್ಚು ಕಮ್ಮಿ ಹುಚ್ಚ ನಾನು, ಜಿಗಣೆಗಿಂತ ಜಿದ್ದಿ ನಾನು, ಇವತ್ತಿಗಿಷ್ಟು ಸಾಕು ನಾಳೆ ಹೇಳುವೆನು. ಕಾಲೇಜಿಗೆ ಸೇರುವವರೆಗೆ ಸರಿ ಇದ್ದೆ, ಯಾಕೋ ಮೊನ್ನೆ ಹಿಂದೆ ಸ್ವಲ್ಪ ಸರಿ ಇಲ್ಲ, ಮೊನ್ನೆ ಬಾತು ರೂಮಿನಲ್ಲಿ ಜಾರಿ ಬಿದ್ದೆ, ಕಾರಣವ ಹೇಳುವುದು ಸರಿಯಲ್ಲ. ಕ್ಲಾಸು ರೂಮು ಇದ್ರು ಕ್ಯಾಂಟೀನಿನಲ್ಲೇ ಜೀವನ ಪಾಠ ಕಲಿಯಬೇಕು ಎಲ್ರೂ. ಸರ್ಟಿಫಿಕೇಟ್ ಬೇಕು ಅಂದ್ರೆ ಪಾಸಾಗು, ಆ ತುಂಡು ಪೇಪರ್ ಬೇಡ ಅಂದ್ರೆ ಫೇಲ್ ಆಗು, ಮಿಡಿ ಗಿಡಿಸ್ಕೊಟ್ಟುಕೊಂಡ್ರೆ ಲೂಸ್ ಆಗು, ಗಡ್ಡ ಗಿಡ್ಡ ಬಿಟ್ಟು ಮೆಂಟಲ್ ಕೇಸ್ ಆಗು. ಪ್ರಿನ್ಸಿಪಾಲ್ಗೆ ಪಾಠ ಮಾಡಿ ಪ್ರೀತಿ ಒಂದು ಪಿ ಹೆಚ್ ಡಿ, ಅದಕ್ಕೆ ನಾನು ಲವ್ ಗಿವ್ ಮಾಡುವೆನು. If you love me, now come take me, I'll take you to a dreamy valley. Come on baby, you make me your darling now. Come on tell me that you love me, I'll make me your lovely darling. And change in your life and a beautiful, wonderful life. Yeah, yeah. ಫೇಸ್ಬುಕ್ಕಿನಲ್ಲಿ ಫೈಟು ಬೇಡ, ಎದುರು ಬಾರೋಮವನ. ಪಾಸ್ಬುಕ್ಕಿನಲ್ಲಿ ಕಾಸು ಇದ್ರೆ ಪಾರ್ಟಿ ಕೊಡಿಸೋ ಶಿವನೇ. ಒಂದೇ ಟ್ರ್ಯಾಕಿನಲ್ಲಿ ಇಬ್ರು ಓಡಬಾರದು, ನಮ್ಮ ಲೇಡೀಸ್ ಅನ್ನು ಬೈಟು ಕಾಫಿ ಮಾಡಬಾರದು. ಒಂದೇ ಟೋಪಿಯನ್ನು ಇಬ್ರು ಹಾಕೋಬಾರದು, ಯಾರೋ ಒಬ್ಬರ ತಲೆ ಖಾಲಿ ಇದ್ರೆ ತುಂಬಾ ಒಳ್ಳೆದು. ಕ್ಯಾಂಪಸ್ ಅಲ್ಲೇ ಸಿಗು ಗುರು, ಹುಡುಗಿಗಾಗಿ ಯುದ್ಧ ಶುರು, ಈ ಒಂದು ಹಾಡಿನಲ್ಲೇ ಡಿಚ್ಚಿ ಹೊಡೆಯುವೆನು. ಕಾಲೇಜಿಗೆ ಸೇರುವವರೆಗೆ ಸರಿ ಇದ್ದೆ, ಯಾಕೋ ಮೊನ್ನೆ ಇಂದು ಸ್ವಲ್ಪ ಸರಿಯಲ್ಲ, ಮೊನ್ನೆ ಬಾತು ರೂಮಿನಲ್ಲಿ ಜಾರಿ ಬಿದ್ದೆ, ಕಾರಣವ ಹೇಳುವುದು ಸರಿಯಲ್ಲ, ಹೆಚ್ಚು ಕಮ್ಮಿ ಹುಚ್ಚ ನಾನು, ಜಿಗಣೆಗಿಂತ ಜಿದ್ದಿ ನಾನು, ಇವತ್ತಿಗಿಷ್ಟು ಸಾಕು ನಾಳೆ ಹೇಳುವೆನು. ಏನ್ ಪರ್ಫಾರ್ಮೆನ್ಸ್ ಗುರು ನಿಂದು, ಒಂದ್ ವರ್ಷಕ್ ಮುಂಚೆ ಏನಾದ್ರು ನೀನ್ ಸಿಕ್ಕಿದ್ರೆ ಇಬ್ರು ಸೇರಿ ಒಂದ್ ಒಳ್ಳೆ ಆಲ್ಬಮ್ ಮಾಡ್ಬೋದು. ಹೈ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಮೈಂಡ್ ಬ್ಲೋಯಿಂಗ್, ವಿ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ಸ್. ನೀನೀಗ ನಮ್ ಜೊತೆ ಬರ್ಬೇಕು, ನಮ್ ಕಡೆಯಿಂದ ನಿನಗೊಂದ್ ಸ್ಮಾಲ್ ಟ್ರೀಟ್ ಇದೆ. ಅಯ್ಯೋ ಟ್ರೀಟಾ, ಅದೆಲ್ಲ ಯಾಕೆ ಬೇಡ? ಅರೆ ಯಾಕೆ ಅಂದ್ರೆ ಖುಷಿಗೆ ನಮ್ ಕ್ಯಾಂಟೀನ್ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋಣ ಬಾ. ಅದು ಬಾಪ್ಪ, ಏನ್ ಯೋಚನೆ ಮಾಡ್ತಾ ಇದೀಯಾ? ಹುಡುಗಿ ಅಷ್ಟೊಂದ್ ಪ್ರೀತಿಯಿಂದ ಟ್ರೀಟ್ ಕೊಡ್ತೀನಿ ಬೇಕಾರೆ ಹೋಗ್ಬೇಕು ಬಾ, ಒಂದ್ ಅರ್ಧರ್ಧ ಟೀ ಹಾಕೊಂಡ್ ಬರೋಣ. ಏನನ್ನ ಸರ್ ಅಂತ ಕರೆಯೋದು? ಪ್ರೀತಿಯಿಂದ ಸ್ವೀಟ್ ಕರೆಯಕ್ಕಾಗಲ್ವಾ? ಸರಿ, ಏನ್ ಬೇಕು ನಿನ್ಗೆ? ಒಂದ್ ಫ್ರೆಶ್ ಜ್ಯೂಸ್ ಬೇಕು. ನಮ್ಮ ಹತ್ರ ಫ್ರೆಶ್ ಜ್ಯೂಸ್ ಇಲ್ಲ. ಇದು ಓಕೆನಾ? ಹುಷಾರು,
ಇದು ತುಂಬಾ ನೆನಪು, ಉಸುಕ್ಕಂತ ಜಾರೋಗ್ಬಿಡು. ಬೇಗ ಬೇಗ ಬಾಸ್, ಈ ಕಿಡ್ಡ ಉಪಕರಣ ಬರ್ತಾ ಬರ್ತಾ. ಒಂದ್ ನಿಮಿಷ ಸುಧಿ, ನಾವು ಕ್ಯಾಂಟೀನ್ ಅಲ್ಲಿ ಇರ್ತೀವಿ, ನೀನು ಬಂದ್ಬಿಡು. ಓಕೆ. ಏನ್ ಗುರು, ಮ್ಯೂಸಿಕ್ ಗೆ ಇಷ್ಟೊಂದು ಹುಡುಗಿರು ಹಿಂದೆ ಬೀಳ್ತಾರೆ ಅಂತ ಗೊತ್ತಾಗಿದ್ರೆ ನಮ್ಮ ಅಪ್ಪಂಗ್ ಹೆಂಗೋ ಕನ್ವಿನ್ಸ್ ಮಾಡಿ ನಾನು ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಂಡ್ಬಿಡ್ತಾ ಇದ್ದೆ. ಸ್ಟಾಪ್ 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 ಸ್ಟಾಪ್. ದೃಷ್ಟಿ ತೆಗ್ದಿದ್ದೀನಲ್ವಾ, ನಿನ್ ಮೇಲೆ ಯಾವ ಕೆಟ್ಕೊಂಡು ಬೀಳ್ಬಾರ್ದು, ಅದಕ್ಕೋಸ್ಕರ ಇದನ್ ದೇವ್ರುಂಡಿಗೆ ಹಾಕ್ಬಿಡ್ತೀನಿ. ಇದು ತುಂಬಾ ಗಂಭೀರವಾದ ವಿಚಾರ, ಯೋಚನೆ ಮಾಡ್ಬೇಕಾಗಿರೋದೆ. ಓಕೆ ಕಮ್. ಹೇ, 1 ರುಪಿ ಕಾಯಿನ್ ಕೊಡೆ. ಕಾಯಿನ್ ಅನ್ನ ನಿನ್ ಮುಖದ ಮುಂದೆ ಆಡಿಸ್ತಾ ಅವಳ ಮನಸ್ಸಲ್ಲಿ ಏನ್ ಅನ್ಕೊಂಡ್ಲು ಅಂತ ಗೊತ್ತಾಯ್ತಾ? ಇಲ್ಲ. ಐ ಲವ್ ಯು. ಇದನ್ನ ದೇವ್ರ ಉಂಡಿಗೆ ಹಾಕ್ಬಿಡ್ತೀನಿ. ಈಗೂ ಉಂಟೆ? ನಿನ್ ಮೇಲೆ ಕೆಟ್ಟ ದೃಷ್ಟಿ ಬೀರ್ದವ್ರ ಕಣ್ಣು ಹೋಗ್ಲಿ ಅಂತಲ್ಲ, ನೀನು ನನ್ ಕೈ ತಪ್ಪ ಹೋಗ್ಬಾರ್ದು ಅಂತ. ಸರಿ, ನಾವಿನ್ ಹೊರಡ್ತೀವಿ. ಯಾಕೆ, ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಲ್ಲ? ಇಲ್ಲ, ಲೈಬ್ರರಿಗೆ ಹೋಗ್ಬೇಕು. ಹೌದೌದು, ಲೈಬ್ರರಿ ತುಂಬಾ ನಿಶ್ಶಬ್ದವಾಗಿರುತ್ತೆ. ಹೊರಡೋಣ. ಮಲಗಕ್ಕಲ್ಲ, ತೂಗುಡ್ಸ. ಈ ಕಾಯಿನ್ ನಾನೇ ಇಟ್ಕೋತೀನಿ. ಯಾಕೆ, ಹುಂಡಿಗೆ ಹಾಕಲ್ವಾ? ಕೆಟ್ಟಕೊಂಡು ಓಡ್ಸಕ್ಕೋ ಅಥವಾ ನಿನ್ ಕೈ ಜಾರದೇ ಇರೋ ಬಿಳಿಸ್ಕೊಳಕ್ಕೋ? ಅಂದ್ರೆ ಕಾಲೇಜಲ್ಲಿ ಇವಾಗ ನೀನು ದೊಡ್ಡ ಹೀರೋ. ಅಲ್ಲಿ ಏನ್ ನಡೀತು ಅಂತ ಸರಿಯಾಗಿ ಹೇಳೋ. ಇವರೆಲ್ಲ ನಾನು ಕೇವಲ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಅಂತ ಅನ್ಕೊಂಡಿದ್ರು. ನೀನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಅವ್ರಿಗೆಲ್ಲ ಗೊತ್ತಾಗಿ ಶಾಕ್ ಆಗಿರ್ತಾರ ಬಿಡು. ಹಾಗೆ ಒಂದಷ್ಟು ಹುಡುಗಿರು ಹಿಂದೆ ಬಿದ್ದಿರ್ಬೇಕಲ್ಲ ಐ ಲವ್ ಯು ಅಂತ. ಹೇ, ಕರೆಕ್ಟ್ ಕಣೆ. ಮೀರಾ ಅಂತ ಒಂದ್ ಹುಡುಗಿ ಆಗ್ಲೇ ಲೈನ್ ಬಿದ್ದಿದ್ದಾಳೆ. ಹಾಗಂತ ನಾನು ಕೈ ಕೊಡೋ ಪ್ಲಾನ್ ಮಾಡ್ತಿಲ್ಲ ತಾನೆ? ಅರೆ, ಈ ಪ್ಲಾನ್ ನಂಗೆ ಒಳ್ಳೇ ಇಲ್ವಲ್ಲೇ. ಥ್ಯಾಂಕ್ಸ್ ಶ್ರೀ, ಐಡಿಯಾ ಕೊಟ್ಟಿದ್ದಕ್ಕೆ. ಅಂದ್ರೆ ನೀನ್ ನನ್ನ ಕೈ ಕೊಡ್ತೀಯಾ? ಮೀರಾ ಯಾವತ್ತಿದ್ರು ಮುರುಳಿಗೆ ತಾನೆ? ಸರಿ, ಅವಳೇ ಮದ್ವೆ ಮಾಡ್ಕೋ, ನಂದೇನು ಆಬ್ಜೆಕ್ಷನ್ ಇಲ್ಲ. ಹೇಯ್ ಹೇಯ್, ನಾನು ಲವ್ ಮಾಡ್ತೀನಿ ಅಂದೆ, ಮದ್ವೆ ಆಗ್ತೀನಿ ಅನ್ನ. ಶ್ರೀ, ನನ್ ಮದ್ವೆ ಆಗದೇನಿದ್ರು ನಿನ್ನ ಮಾತ್ರ. ಅಪ್ಪ ಸ್ತ್ರೀ ಲೋಲ, ನಿನ್ ಸರ್ಸ ನಿಲ್ಸಿ ಹೋಗಿ ಸ್ನಾನ ಮಾಡು, ಬಾತ್ರೂಮ್ ಖಾಲಿ ಇದೆ. ಶ್ರೀ, ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾ, ಬಾಯ್. ಹೇ, ಏನ್ ಅಂಗ್ಮುಕ್ತ ಇದ್ಯಾ? ಸೀನಿಯರ್ಸ್ ಅಂದ್ರೆ ಭಯ ಇರ್ಲಿ, ಇಲ್ಲ ಅಂದ್ರೆ ಕಳ್ದೋಗ್ಬಿಡ್ತೀಯ. ಸೈಡಿಗೆ ಬಾ, ಫಸ್ಟ್ ನಾನ್ ಸ್ನಾನ ಮಾಡಬೇಕು. ಯಾರಪ್ಪ ಇಷ್ಟೊತ್ತಲ್ಲಿ? ಹಲೋ, ಯಾರ? ಕೃಷ್ಣನ. ಸಾರಿ. ಹೇಯ್, ಫೋನ್ ಬಂದಿದೆ ನೋಡು. ನನಗ ಕೃಷ್ಣ ಕುಮಾರ್ ಅಂದ್ರೆ ನೀನೇ ತಾನೆ? ಬಾ. ತಗೋ. ಥ್ಯಾಂಕ್ಸ್. ಒಂದಿನ 15 ದಿನ ಆಗಿಲ್ಲ, ಆಗ್ಲೇ ಹುಡುಗಿರಲ್ಲ ಫೋನ್ ಮಾಡಂಗಾದ್ರು. ಹಲೋ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು ನೀವು? ನನ್ನ ವಾಯ್ಸು ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಯಾರು? ಸಹನಾನ. ನೀನು, ನಿನ್ ಹಾಡು, ನಿನ್ ಡ್ಯಾನ್ಸು ಎಲ್ರಿಗೂ ಇಷ್ಟ ಆಯ್ತು ಗೊತ್ತಾ? ಖಂಡಿತ ನಿನಗೆ ದೃಷ್ಟಿಯಾಗಿರುತ್ತೆ. ನಾನು ಮೀರಾ. ಅದೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಎಲ್ರ ಮುಂದೆ ಕಾಯಿನ್ ಇಂದ ದೃಷ್ಟಿ ತೆಗೆದ್ನಲ್ಲ, ಅದೇ ಮೀರಾ. ಜ್ಞಾಪಕಕ್ಕೆ ಬಂತಾ? ನೋಡಿ, ಈ ತರ ಹಾಸ್ಟೆಲ್ಗೆಲ್ಲ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ ಪ್ಲೀಸ್. ಇಲ್ಲ, ನಾನು ಮಾಡೇ ಮಾಡ್ತೀನಿ. ದಿನ ನಾನು ಈ ರೀತಿ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಒಂದ್ ಕೆಲಸ ಮಾಡಿ, ನಿಮ್ ಮೊಬೈಲ್ ನಂಬರ್ ಕೊಟ್ಬಿಡಿ, ಅದಕ್ಕೆ ಮಾಡ್ತೀನಿ. ಹಲೋ, ಹಲೋ. Happy birthday
ಹಲೋ, ಅವನಿಗೆ ಫೋನ್ ಮಾಡಿರೋದು ಗ್ಯಾರಂಟಿ ಸಹ ನಾನೇ. ಕ್ಯಾಂಟೀನು ಪಾರ್ಟಿ ಅಂತ ದಿನ ಅವನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರುವಾಗಲೇ ನಾನು ಅನ್ಕೊಂಡೆ ಅವಳು ನಿನಗೆ ಗ್ಯಾರಂಟಿ ಎಪ್ಪೇನೆ ಕೂದು ಅಂತ. ನಿನಗಷ್ಟು ನಂಬಿಕೆ ಬರಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಚೆಕ್ ಮಾಡು, ಅವಳು ಇನ್ನೂ ಫೋನಲ್ಲೇ ಮಾತಾಡ್ತಿರ್ತಾಳೆ. ಆಮೇಲೆ ಫೋನ್ ಮಾಡ್ತೀನಿ. ಹ್ಮ್, ತಗೋ ಅದಕ್ಕೆ ಏನಾಯ್ತು ಸುರಿ? ಏನಿಲ್ಲ ಸಹನ ನೋಡಿದ್ರ ಹತ್ ನಿಮಿಷಕ್ಕೆ ಮುಂಚೆ ಇಲ್ಲೇ ಇದ್ಲಲ್ಲ. ಏನ್ ವಿಷಯ? ಏನಿಲ್ಲ. ಏನಂತೆ? ಸಹನ ಹುಡುಕ್ತಾ ಇದ್ದಾನೆ. ಈ ಸಹನ ಸುದ್ದಿ ಜೋಡಿ ಹೇಗೆ? ಮೇಡ್ ಫಾರ್ ಈಚ್ ಅದರ್. ಹಾಗಂತ್ಯಾ? ಯಾರು ನೋಡ್ತಾ ಇಯ್ಯ? ಸಹನ. ಸಹನಾನ? ಎಲ್ಲೇ ಸಹನ? ಮೇಲಿದ್ದಾಗಿತ್ತಲ್ಲ. ಏನಪ್ಪ ಎರಡು ಗಂಟೆಯಿಂದ ಕಾಸಿದ್ದು ಅಲ್ದೆ ಕಟಿಸಿ ಬಿಡುವನಪ್ಪ ಒಂದು ಫೋನ್ ಮಾಡೋದಕ್ಕೆ? ನಾಯಂಡಳ್ಳಿ ಜಂಕ್ಷನ್ ಅಲ್ಲಿ ತುಂಬಾ ಟ್ರಾಫಿಕ್ ಕಣಯ್ಯ. ನಾವ್ ಎಂಥ ಮಕ್ಕಳು ಅಂತಂದ್ರೆ ಖಂಡಿತ ನಮ್ಮ ಅಪ್ಪನ ಹೆಸರು ಮಸಿ ಬಳಿಯಕ್ ಇಷ್ಟ ಪಡಲ್ಲ. ಇಂಥ ವಿಷಯದಲ್ಲೂ ಅವ್ರು ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಇರ್ತಾ ಇದ್ರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ತಗೋತೀರಾ ಎಲ್ರು? ಕಾಫಿನ ಟೀನಾ? ಏನು ಬೇಡ ಬಿಡಿ, ಈಗ ತಾನೇ ಕುಡ್ಕೊಂಡು ಬಂದ್ವಿ. ನಾವು ಶಿವರಾಮನ ಮನೆಗೆ ಫಸ್ಟ್ ಟೈಮ್ ಒಟ್ಟಿಗೆ ಬರ್ತಾ ಇದೀವಿ, ನಾವು ಕಾಫಿ ಕುಡಿಲೇಬೇಕು. ಏನ್ ಕೇಳಿ ತಗೊಂಡ್ಬನ್ನಿ ಹೋಗ್ರಮ್ಮ. ಅಣ್ಣ ಸ್ವಲ್ಪ ಬರ್ತೀರಾ? ಒಂದ್ ನಿಮಿಷ ಬಂದೆ. ಅವ್ರು ಇನ್ನು ನುಗ್ತಿಲ್ಲ, ಯಾರ ಮುಂದೆ ಕೊಡ್ಬೇಕು ಗೊತ್ತಿಲ್ಲ. ಎಲ್ಲ ಸರಿ ಇದೆಯಾ ಸಹನ? ಹೇ ಶಿವರಾಮ, ಒಂದಷ್ಟು ಲಕ್ಷ ಖರ್ಚು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಯ. ಖಂಡಿತ ಖಂಡಿತ. ಒಳಗೆ ನೀನ್ ಎಲ್ಲಿ ಬರ್ಬೇಕು ಅಂತ ಗೊತ್ತಿಲ್ಲ ನನಗೆ. ಖರ್ಚಾ ಯಾಕೆ ಅಂಕಲ್? ಈ ಭೂಮಿಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟ್ರಲ್ಲಿ ಬೆಳೆಯೋದು ಹೆಣ್ಣು ಮಕ್ಕಳು, ಅವ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕಲ್ಲಮ್ಮ. ನಮ್ಮನ್ ಎಲ್ ಬೆಳೆಯಕ್ ಬಿಟ್ಟಿದ್ದಾರೆ ಅಂಕಲ್ ಹೆಣ್ಮಕ್ಳ ಬಗ್ಗೆ ಅತಿಯಾದ ಕಾಳಜಿ ತೋರಿಸೋ ಈ ಜನಗಳು. ಹ್ಮ್, ಅದರಲ್ಲಿ ನಾನು ಒಬ್ಬ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದ್ರೆ? ಅಯ್ಯೋ ಇಲ್ಲ ಅಂಕಲ್, ಏನೇ ಇದ್ರು ಎಲ್ಲ 4 ವರ್ಷ ಆದ್ಮೇಲೆ ಮೊದ್ಲು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕು. ಮದ್ವೆ ಆದವನು ಕೈ ಕೊಟ್ರೆ ನಮ್ ಕಾಲ್ ಮೇಲೆ ನಾವೇ ನಿಂತ್ಕೋಬೇಕಲ್ವಾ? ಅಂತದ್ದೆಲ್ಲ ಏನು ಆಗಲ್ಲ ಬಿಡಮ್ಮ. ಹುಡುಗ ತುಂಬಾ ಒಳ್ಳೆಯವನು, ಯಾಕೆ ಅಂದ್ರೆ ಅವನ ಬಗ್ಗೆ ನನಗೆ ವಿಶ್ವಾಸ ಇದೆ. ಈಗ ಸದ್ಯಕ್ಕೆ ಮಾತು ಕೊಡಮ್ಮ ಸಾಕು, ಇನ್ ಮಿಕ್ಕಿದ್ದೆಲ್ಲ ನೀನು ಓದ್ ಮುಗಿಸಿದ್ಮೇಲೆ ಇಟ್ಕೊಂಡ್ರಾಯ್ತು. ಇಲ್ಲ ಅಂಕಲ್, ನಾನ್ ಆಕ್ಚುಲಿ. ಯಾಕಮ್ಮ? ಡ್ಯಾಡಿ ಅದು ಬಗ್ಗೆ ಏನಾದ್ರು ಅನುಮಾನನ? ಅಯ್ಯೋ ಅಂಕಲ್. ಅಲ್ಲ, ಮದುವೆ ಆಗುಳ ಅವಳು, ಅವಳನ್ನ ನಾನು ಮಾತಾಡ್ಬೇಕು ತಾನೆ. ಇಷ್ಟಕ್ಕೂ ನಿನ್ನಂತ ಹುಡುಗನ ಬೇಡ ಅನ್ನೋದಕ್ಕೆ ನನ್ನ ಮಗಳೇನ್ ದಡ್ಡಿನ ಅಲ್ವೇನಮ್ಮ? ನೀನ್ ತುಂಬಾ ಪುಣ್ಯ ಮಾಡಿದ್ಯಮ್ಮ, ಸುದೀ ಅಂತವರ ಇಂಥ ಕುಟುಂಬ ಸಿಗೋದಕ್ಕೆ. ಚಾನ್ಸ್ ಮಗನೇ ಮದ್ದು ಸಿಗುತ್ತೆ, ಶುರು ಮಾಡ್ಕೋಬಹುದಲ್ಲ. ಆಗ್ಬೋದಾಗ್ಬೋದು, ತಗೊಳ್ಳಿ ನಿಮಿಷ ಬನ್ನಿ. ಈಗ ಮದ್ವೆ ಆಗ್ಬೇಕಾಗಿರೋರು ಯಾರು? ನಮ್ದಂತೂ ಆಗಿದ್ಯಮ್ಮ. ಇನ್ನು ಮದುವೆ ಅಂತ ಆಗೋದಾದ್ರೆ ನಮ್ಮ ಮಗಳದು. ಅದನ್ನ ನಿರ್ಧಾರ ಮಾಡೋರು ಯಾರು? ನೋಡಮ್ಮ, ತಾರ್ಕಿಕವಾಗಿ ಇದು ನಮ್ದೇ ಕರ್ತವ್ಯ, ತಂದೆ ತಾಯಿಗಳಾಗಿ ನಮ್ಮ ಜವಾಬ್ದಾರಿ. ನಮ್ ಕುಟುಂಬದಲ್ಲಿ ಮೊದಲಿನಿಂದಲೂ ಹೀಗೆ ನಡ್ಕೊಂಡ್ ಬಂದಿರೋದು. ಏನೋ ನೀವಿಬ್ರು ಒಟ್ಟಿಗೆ ಓದ್ತಿದ್ದೀರಿ, ನೋಡ್ತಾ ನೋಡ್ತಾ ಹಾಗೆ. ಏನು ಪ್ರೀತಿ ಬಂದ್ಬಿಡುತ್ತಾ? ಅಲ್ಲಮ್ಮ, ಈಗಿನ ಕಾಲದ ಹುಡುಗ ಹುಡುಗಿರ್ ಲವ್ ಹೀಗೆ ತಾನೆ. ಡ್ಯಾಡಿ, ಸುದೀ ತುಂಬಾ ಒಳ್ಳೆ ಹುಡುಗ ಕಣೆ, ನಮ್ಗಂತೂ ಇಷ್ಟ ಆದ್ನಪ್ಪ. ನಿಮ್ ಜೋಡಿನೂ ಚೆನ್ನಾಗಿರುತ್ತೆ. ನೋಡಮ್ಮ, ಅವನು ತುಂಬಾ ಶ್ರೀಮಂತ, ಯಾವ್ದ್ರಲ್ಲೂ ಹಿಂದಿಲ್ಲ, ಮುಂದೆ ಇದ್ದಾನೆ. ನಮ್ ಮಗಳನ್ನ ಮದ್ವೆ ಆಗೋನ್ಗೆ ಇಷ್ಟು ಗುಣಗಳಿದ್ರೆ ಸಾಕು. ನಾನು ಹೇಳ್ತಿದ್ದೀನಲ್ಲ ನೋಡಮ್ಮ, ನೀನ್ ಹೇಳ್ದಾಗೆ 4 ವರ್ಷದ ನಂತರ ಬೇಕಾದ್ರೆ ಮದುವೆ ಮಾಡೋಣ. ಆದ್ರೆ ಇದೊಂದೇ ಒಂದ್ಸರ್ತಿ ನಿನ್ ಬಾಯಿಂದ ಒಂದ್ ಪದ ಹೇಳ್ಬಿಡಮ್ಮ. ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಡ. ಹೇಳ್ತಳಿ ರೇ, ಹೇಳಮ್ಮ ಹೇಳು ಹೇಳು ಜಾಣೆ ಹೇಳು. ಇದುವರೆಗೂ ನನ್ನ ವಿಷಯದಲ್ಲಿ ನಾನು ಯಾವ ನಿರ್ಧಾರನೂ ತಗೊಂಡಿಲ್ಲ.
ಇದನ್ನು ನಿಮ್ ತೀರ್ಮಾನಕ್ಕೆ ಬಿಡ್ತೀನಿ. ನೋಡಿದ್ಯಾ, ನನ್ನ ಮುದ್ದಿನ ಮಗಳು ಜಾಣ ಇವಳು ಮುದ್ದು ಇದು. ಆದ್ರೆ ಒಂದ್ ಕಂಡೀಷನ್. ನಿನ್ನೆಲ್ಲ ಕಂಡೀಷನ್ ಓಕೆ ಸರಿನಾ? ಯಾರು ಇಷ್ಟೊತ್ತಲ್ಲಿ? ಏನ್ ಜನಗಳಪ್ಪ, ನಿಮ್ದಾಗ ನಿದ್ದೆ ಮಾಡಕ್ಕೂ ಬಿಡೋದಿಲ್ಲ. ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ, ಎಸ್ಪೆಷಲಿ ನಿನಗೆ. ಸೈಲೆಂಟ್ ಆಗಿರ್ಬೇಕು. ಎರಡ್ ಮೂರ್ ದಿನದಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಬಿಟ್ಟೆ ನಾನಾ? ಅದಕ್ಕೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಮುಗಿಸ್ಬಿಟ್ಟೆ. ನಿನ್ನ ಕ್ಲಾಸ್ಮೇಟ್ನ ನಾನು ಮದುವೆ ಆಗ್ತಾ ಇದ್ದೀನಿ, ಅದೇ ಸಹನಾ ಶಿವರಾಮ್. ಓ, ಮಾತುಕತೆ ಎಲ್ಲ ಮುಗ್ದಾಯ್ತು. ಕಂಗ್ರಾಚ್. ಥ್ಯಾಂಕ್ ಯು. ಮೇಲೆಲ್ಲ ಸೆಟ್ಲ್ ಆಗಿದ್ದೀವಿ, ಬಂದೊಂದೆಟ್ ಪೆಗ್ ಹಾಕು. ಇಲ್ಲ ಥ್ಯಾಂಕ್ಸ್, ನಾನು ಕುಡಿಯಲ್ಲ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಫಸ್ಟ್ ಪೀರಿಯಡ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತಲ್ಲ, ನನಗಂತೂ ನಿದ್ದೆ ಬಂದ್ಬಿಡ್ತಪ್ಪ. ಅವ್ರ ಪಾಠ ಫುಲ್ ಬೋರಿಂಗ್ ಕಣೆ. ಸಹನಾ, ದೀರ್ಘ ಸುಮಂಗಲಿ ಭವ. ಎಲ್ಲೋಗಣ, ತಾಜ್ ಓಕೆನಾ? ಸುದಿ, ಏನಿದು? ಎಲ್ರೂ ಟ್ರೀಟ್ ಕೊಡ್ಸುವಂತ ಹಠ ಮಾಡ್ತಾ ಇದಾರೆ. ನಿನ್ ಫ್ರೆಂಡ್ಸ್ನು ಕರ್ಕೋ, ಹೋಗ್ ಬರೋಣ. ಮದ್ವೆಗೆ ಇನ್ನು 4 ವರ್ಷ ಇದೆ, ಈಗ್ಲೇ ಟ್ರೀಟಾ? ದಟ್ಸ್ ಕ್ರೇಜಿ. ಅಲ್ಲಿವರೆಗೂ ವೇಟ್ ಮಾಡೋಣ, ನಂಗ್ ಕ್ಲಾಸ್ ಇದೆ, ಬನ್ರೆ. ಓಕೆ, ನೋ ಪ್ರಾಬ್ಲಮ್. ಸಹನಾಗ್ ಇಷ್ಟ ಇಲ್ಲ ಅಂದ್ರೆ ಬೇಡ, ಅಟ್ಲೀಸ್ಟ್ ನನ್ ಜೊತೆ ಲಂಚ್ಗೆ ಬರ್ತೀಯಾ? ಅಯ್ಯೋ ಸಾರಿ ಸುದಿ, ಲಂಚ್ ಟೈಮ್ ನಲ್ಲಿ ನಂಗೆ ಬೇರೆ ಕೆಲ್ಸ ಇದೆ, ಸಾರಿ. ಸುದಿ, ದಯವಿಟ್ಟು ನನ್ನ ನೀನ್ ಉಡ್ಬಿ ತರ ಟ್ರೀಟ್ ಮಾಡ್ಬೇಡ. ನಾನ್ ನಿನ್ನೆ ಹೇಳ್ದೆ ನಂಗೆ ಕಾಲೇಜಲ್ಲಿ ಫುಲ್ ಫ್ರೀಡಂ ಬೇಕು ಅಂತ, ಅದಕ್ಕೆ ನೀನ್ ಒಪ್ಕೊಂಡಿದ್ಯಾ? ಅಕಸ್ಮಾತ್ ನೀನ್ ಈ ವರ್ಷ ಫೇಲ್ ಆದ್ರೆ ಎಲ್ಲ ನನ್ನ ಬ್ಲೇಮ್ ಮಾಡ್ತಾರೆ. ಪ್ಲೀಸ್ ಕ್ಲಾಸ್ಗೆ ಹೋಗು, ಚೆನ್ನಾಗಿ ಓದು, ಬಾಯ್. The given figure represents a line AB which is parallel to both horizontal plane and vertical plane. In this case, parallel to XY line. ಕೃಷ್ಣ, ನಾನು ನಿನ್ ಮೇಲೆ ಇಲ್ಲಿ ಕೂತ್ಕೊಳ್ಳಲ್ಲ. ಅವಳ ಕಣ್ಣು ನನ್ನ ಮೇಲೆ ಬಿತ್ತು, ಅವಳು ತುಂಬ ಡೇಂಜರು. ಇಂಥ ಸಣ್ಣ ಪುಟ್ಟ ಕೇಸಲ್ಲಿ ನನ್ನ ಹೆಸರು ಸಿಕ್ಕಾಕೊಂಡ್ರೆ ನನಗೆ ಶ್ರೀಮಂತ ಹುಡುಗಿ ಯಾರು ಲವ್ ಮಾಡ್ತಾರೆ? ನನ್ನ ಮದುವೆ ಆಗೋದು ಹೆಂಗೆ? ಐ ಡೂ ಡೋಂಟ್ ಲೈಕ್ ಇಟ್. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಕೃಷ್ಣ, ಕೃಷ್ಣ, ನನಗೂ ನಿನಗೂ ಲವ್ ಆಗ್ಬಿಟ್ಟಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು, ಆತರ ಎಲ್ಲ ಏನ್ ನಡೆದಿಲ್ಲ, ಯಾರು ಏನ್ ಹೇಳಿಲ್ಲ. ನೀನೇನು ಹೇಳು ಕೃಷ್ಣ, ನಿನ್ನಂತೂ ನಾನ್ ಬಿಡಲ್ಲ, ನಿನ್ ಜೊತೆ ಮಾತಾಡ್ತಾ ಇರ್ಬೇಕು ಅಂತ ಆಸೆ ನಂಗೆ. ನೀನೇನ್ ಲೂಸಾ, ಹೋಗು ಸುಮ್ನೆ ಹೋಗು. ಕೃಷ್ಣ, ನಾವಿಬ್ರು ಒಂದ್ ಕಡೆ ಹೋಗ್ಬೇಕು. ಎಲ್ಲಿಗೆ? ನಿಂಗ್ಯಾಕೆ? ಇನ್ನೊಂದ್ಸಲ ನನ್ ವಿಷಯದಲ್ಲಿ ಇಂಟರ್ಫಿಯರ್ ಆದ್ರೆ ನಾನ್ ಸುಮ್ನೆ ಇರಲ್ಲ. ಬಾ ಕೃಷ್ಣ. ಕೃಷ್ಣ, ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನಾನ್ ನಿಜವಾಗ್ಲೂ ಸೀರಿಯಸ್ ಆಗಿದ್ದೆ. ಈಗ ನಾವಿಬ್ರು ನಿಜವಾಗ್ಲು ಒಂದ್ ಕಡೆ ಹೋಗ್ತಾ ಇದೀವಿ. ಎಲ್ಲಿಗೆ? ಬಾ ಹೇಳ್ತೀನಿ. ಕೃಷ್ಣ ನಿಂತ್ಕೋ. ಬಾಯಿಲೆ ಏನಂತ ಅವನ್ಗೆ? ಏನೋ ಅಲ್ಲಿ ನೋಡು. ಕೃಷ್ಣ ಅವಳನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಮಗ. ಅದು ನೀನು ಕ್ಲಾರಿಫೈ ಮಾಡ್ಕೋಬೇಕು. ಅವಳು ಅವನ ಜೊತೆ ಎಲ್ಲಿ ಬೇಕಾದ್ರೂ ಹೋಗ್ತಾಳೆ. ಔಟ್ ಆಫ್ ರೇಂಜ್.
ನಿನ್ ರೇಂಜ್ ಅಲ್ಲಿ ನಾವಿರ್ಬೇಕಾದ್ರೆ ಔಟ್ ಆಫ್ ರೇಂಜ್ ಅಲ್ಲಿರೋ ಹುಡುಗಿಯಿಂದ ಯಾಕೋ ಬೀಳ್ತೀಯಾ? ನೀವೆಲ್ಲ ಇಲ್ಲೇ ಇರೋ, ನೀನ್ ಹತ್ತ ಗಾಡಿ. ಬೈ ದ ವೇ, ಮರ್ತೇ ಹೋಗಿದ್ದೆ, ಕಂಗ್ರಾಚುಲೇಷನ್ಸ್. ನಿನಗೆ ಹೇಗೆ ಗೊತ್ತಾಯ್ತು? ನೆನ್ನೆ ರಾತ್ರಿ ಸುದ್ದಿ ರೂಮಿಗೆ ಬಂದು ಎಬ್ಬರ್ಸ್ಬಿಟ್ಟು ವಿಷಯ ಹೇಳ್ದ, ಆದ್ರೆ ಅವ್ನು ಯಾಕಂಗ್ ಮಾಡ್ದ ಅಂತ ನಂಗೆ ಗೊತ್ತಾಗಿಲ್ಲ. ನನಗವ್ನ ಇಷ್ಟ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹೋಸ್ಕರ ಸುಮ್ನೆ ಹೂ ಅಂದಿದ್ದೀನಿ. ಯಾಕೆ ಅಂದ್ರೆ ಅವರಿಬ್ರು ಸಂತೋಷವಾಗಿರ್ಬೇಕಲ್ಲ. ಅದು ಸರಿ. ಇನ್ನೂ 4 ವರ್ಷ ಇದೆ, ಅಷ್ಟರಲ್ಲಿ ಅವರೇ ಮನಸ್ಸು ಬದಲಾಯಿಸಿ ಅವ್ ನಿನಗೆ ಸರಿಯಾದ ಪೇರ್ ಅಲ್ಲ ಅಂತ ಅಂದೆ ಅಂತಾರೆ. ಐ ಎಮ್ ಶೋರ್ ಅಬೌಟ್ ದಟ್. ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸು ನೋಯಿಸ್ಬೇಕು ಅಂತ ಒಪ್ಕೊಂಡಿದ್ದೀನಿ. ಮ್ಯಾಮ್, ಇವ್ರು ಯಾರು ಗೊತ್ತಲ್ಲ, ದ ಗ್ರೇಟ್ ಕೃಷ್ಣಕುಮಾರ್. ನಮಸ್ಕಾರ. ನಮಸ್ಕಾರ. ನೀವು ಕೂತಿರಿ, 5 ನಿಮಿಷ ಬರ್ತೀನಿ. ನೋಡಿದ್ಯಾ ಡಾನ್ಸ್ ಸ್ಟೂಡೆಂಟ್ಸ್ನ? ಅವರು ಟಿವಿ ರಿಯಾಲಿಟಿ ಶೋಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್ಗೆ ಹೋಗ್ಬೇಕು, 2 ದಿನದಲ್ಲಿ 4 ಸ್ಟೆಪ್ಸ್ ಹೇಳ್ಕೊಡಿ ಅಂತ ಟೀಚರ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಒಳಗಡೆ ಏನ್ ನಡೀತಿದ್ಯೋ ಯಾವನಿಗೆ ಗೊತ್ತು? ಬೇಡ ಮಗ, ನೀನೇನಾದ್ರೂ ಹೋಗಿ ಗಲಾಟೆ ಮಾಡಿದ್ರೆ ನಿನ್ ಮದುವೆ ಖಂಡಿತ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎತ್ತು ಗಾಡಿ, ಎಲ್ಲಾದ್ರೂ ಒಂದ್ ಕಡೆ ಸೆಟ್ಲ್ ಆಗಿ 2 ಪೆಗ್ ಹಾಕಿದ್ರೆ ಒಳ್ಳೆ ಐಡಿಯಾ ಬರುತ್ತೆ. ಸಹನಾ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇರ್ತಾಳೆ. ಅವ್ರು ಸುಮ್ನೆ ನನ್ನ ಹೊಗಳ್ತಿರ್ತಾರೆ, ನನಗೆ ಅಷ್ಟೊಂದು ಟ್ಯಾಲೆಂಟ್ ಏನಿಲ್ಲ. ನಿನಗೆ ಎಷ್ಟು ಟ್ಯಾಲೆಂಟ್ ಇದೆಯೋ ನಾನು ಅಷ್ಟೇ ಹೊಗಳಿರೋದು. 25th ಡಾನ್ಸ್ ಫಂಕ್ಷನ್ ಅಲ್ಲಿ ನೀನ್ ಪರ್ಫಾರ್ಮ್ ಮಾಡು ಅಂದಾಗ ಇವಳು ಹಾಕಿದ ಒಂದೇ ಒಂದ್ ಕಂಡೀಷನ್. ಏನು? ಕೃಷ್ಣಕುಮಾರ್ ಮೃದಂಗ ನುಡಿಸ್ತಾರೆ ಅಂತ. ಅಯ್ಯೋ, ನಾನು ಹಿಂದಿ ಹಾಡಿನ ಮೃದಂಗ ನುಡಿಸದ? ನಾನು ಅವತ್ ಪರ್ಫಾರ್ಮ್ ಮಾಡ್ತಿರೋದು ಭರತನಾಟ್ಯ. ಸಲ ಕಾಲ್ ಮಾಡ್ತಾಳಪ್ಪ ಇವಳು, ಓದದ್ ಗಿದ್ದದ ಏನು ಇಲ್ವಾ ಇವಳಿಗೆ? 24 ಗಂಟೆ ನಿಂದೆ ಯೋಚನೆನಾ? ತಗೋ. ನಾಳೆ ನಾನ್ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀನಿ, ನಂಗ್ ನಿನ್ ನೋಡದೆ ಇರಕ್ ಆಗ್ತಾ ಇಲ್ಲ ಕಣೋ, ನಾನ್ ಸತ್ತೋಗ್ತೀನಿ ಅಷ್ಟೇ. ಏನ್ ಸುಮ್ನೆ ಇದ್ಯಾ? ನಾನ್ ಸಾಯಿಲ. ಡೋಂಟ್ ವರಿ, ನೀನ್ ಸಾಯಕ್ಕೂ ಮುಂಚೆ ನಾನೇ ಅಲ್ಲಿಗೆ ಬರ್ತೀನಿ. ಯಾವಾಗ ಬರ್ತೀಯಾ? ಸಂಡೇ. ನಿಜವಾಗ್ಲು? ನನ್ಗೇನ್ ತಗೊಂಡ್ ಬರ್ತೀಯಾ? ಸ್ಪೆಷಲ್ ಸ್ಪೆಷಲ್ ಐಟಮ್ ನಾನೇ ಬರ್ತಿದ್ದೀನಿ. ಅವ್ರ ಸಿಸ್ಟರ್ ಯಾರು ಇದಾರ? ಮದ್ವೆ ಆಗೋದ್ ನೀನು, ಮಜಾ ಮಾಡೋದು ಅವನು, ಕೊನೆಗೆ ನಿಂಗೆ ಸಿಗೋದು ಅವನ್ ಬಿಟ್ಟೋಗಿರೋ ಎಂಜಿಲೆ. ನಾನು ನಿನಗೆ ಉರ್ಸೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಮದ್ವೆ ಸೆಟ್ ಆಗಿರೋ ಹುಡುಗಿ ಮೈಂಡ್ ನೇ ಚೇಂಜ್ ಮಾಡಿ ಪಟಾಯಿಸ್ಕೊಂಡಿದ್ದಾನಂದ್ರೆ ಅವನೇ ನಿಜವಾದ ಗಂಡ್ಸು. ಏ, ನಿನ್ ಹುಡುಗಿನಾ? ಯಾವನ್ ಬೇಕಾದ್ರೂ ಕಾಳಾಗ್ಬೋದು, ಪಟಾಯಿಸ್ಬಹುದು, ಮಜಾ ಉಡಾಯಿಸ್ಬಹುದು. ಏಯ್, ಅವನ ಮೇಲೆ ನಿನ್ ಕೋಪ ತೋರಿಸ್ತೀಯಾ? ಅವನ್ ಇರೋತ್ತಾನೆ ಹೇಳ್ತಾ ಇದ್ದಾನೆ, ನಾವೆಲ್ಲ ನಿನ್ ಕ್ಲೋಸ್ ಫ್ರೆಂಡ್ಸ್, ಅದಕ್ಕೆ ಆಕೆನ ಆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಅವಳು ಅವಳು ಬೇಜನ್ ಚಾಲಾಕಿ ಇದ್ದಾಳೆ. ಅವಳು ಆಡೋ ಆಟ ನಾ ನೋಡಿ ನೋಡ್ದಾಗಿರ್ಬೇಕು ಅಂತಾನೆ. ಕಾಲೇಜ್ ಅಲ್ಲಿ 4 ವರ್ಷ ಫ್ರೀಡಮ್ ಆಗಿರ್ಬೇಕು ಅಂತ ಕಂಡೀಷನ್ ಹಾಕಿರೋದು. ಅರ್ಥ ಮಾಡ್ಕೊಳ ಮಗ, ಅವರಿಬ್ರು ಸೇರ್ಕೊಂಡು ನಿನ್ನ ಫೂಲ್ ಮಾಡ್ತಾ ಇದಾರೆ. ಸರಿ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಬಾಯ್ ಶ್ರೀ. ಬಾಯ್. ಐತೆ ಮಕ್ಳಿಗೆ ಮಾಂಜಾ ಇವಾಗ. ನೀವಿಬ್ರು ಬರ್ಬೇಕು ಮೇಲ್ ಟೆರೆಸ್ ಮೇಲೆ, ನಮ್ ಪಾರ್ಟಿ ನಡೀತಿದೆ. ಏಯ್, ಏನು ಮುಖ ನೋಡ್ತಿದ್ಯಾ? ಎತ್ಕೊಳ ಅಯ್ಯೋ, ಅದ್ ತಬಲ ಅಲ್ಲ, ಮೃದಂಗ. ಆಯ್ತು, ಹಂಗೆ ಅನ್ಕೋ. ಬಾರ್ಸಿದ್ರೆ ಎಲ್ಲ ಒಂದೇ ಸೌಂಡ್ ತಾನೆ ಬರೋ. ಬೇಡ ಪ್ಲೀಸ್, ಅದು ಪವಿತ್ರವಾದ ವಾದ್ಯ ಅಂತ ಕಡೆ ಎಲ್ಲ ತಗೊಂಡೋದ್ರೆ ಪಾಪ ಬರುತ್ತೆ. ಹೌದಾ? ಪಾಪ ಬರುತ್ತಾ? ಅದೇನ್ ಪಾಪ ಬರುತ್ತೋ, ನಾನು ನೋಡೇ ಬಿಡ್ತೀನಿ. ಅಲ್ಲ ಅದು, ಏಯ್, ಏನೋ ಗುಡಿಸ್ತಾ ಇದ್ಯಾ? ನಡೆಯ ಕೊಲದಲ್ಲಿ ಕೇಳ ಹುಚ್ಚಪ್ಪ, ಮತದಲ್ಲಿ ಮೇಲ. ತಳ ಮಗ, ಏಯ್, ಸಹನಾಗು ನಿಂಗು ಏನೋ ಸಂಬಂಧ? ಸಹನಾಗು ನನಗೂ ಏನ್ ಸಂಬಂಧ?
ಕಾರಲ್ಲಿ ಅವಳ ಜೊತೆ ಎಲ್ಲ ಹೋಗಿದ್ದೆ, ಅಷ್ಟೊತ್ತು ಏನೋ ಮಾಡ್ತಿದ್ದೆ ಅವಳ ಜೊತೆ. ಕಾರಿಂದು ಕೂಲಿಂಗ್ ಪೇಪರ್ ತಗ್ಸಿದ್ ಒಳ್ಳೇದೇ ಆಯ್ತು, ಇಲ್ಲ ಅಂದ್ರೆ ನನ್ ಮಗ ಕಾರಲ್ಲೇ ಡಿಂಗ್ ಡಾಂಗ್ ಮಾಡ್ಬಿಡ್ತಾ ಇದ್ದ. ಎಲ್ಲ ಹೋಗಿದ್ದೆ, ಎಲ್ಲ ಹೋಗಿದ್ದೆ ಅವಳ ಜೊತೆ. ಸಹನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಮೃದಂಗ ಬಾರಿಸ್ಬೇಕು ಅಂದ್ಲು, ಆ ವಿಷಯ ಮಾತಾಡೋದಕ್ಕೆ ಡ್ಯಾನ್ಸ್ ಟೀಚರ್ ಹತ್ರ ಹೋಗಿದ್ವಿ. ಏನ್ ಏನ್ ಡಿಸೈಡ್ ಮಾಡಿದೆ? ಡ್ಯಾನ್ಸ್ ಟೀಚರ್, ಮೃದಂಗ ಬಾರಿಸೋದು ನನ್ನ ಪ್ರೊಫೆಷನ್, ಅದಕ್ಕೆ. ಆದ್ರೆ ನಾವು ಬ್ಯಾಡ್ ಆದ್ರೂ ನೀನ್ ಬಾರ್ಸಕ್ ಹೋಗಿ ಹೋಗ್ತೀಯಾ? ಮಾತು ಕೊಟ್ಟಿದ್ದೀನಿ, ಹೋಗಿಲ್ಲ ಅಂದ್ರೆ ತಪ್ಪಾಗುತ್ತೆ. ನನ್ನ ಮಗನ ಹುಚ್ಚನಾಗಿ ಹೊಡೆದಂಗ್ ಹೊಡೆದಾಕ್ರು. ಸರ್ ಸರ್ ಹೋಗ್ಬೇಡಿ ಅಂತ ಹೇಳಿ ಸರ್, ಪ್ಲೀಸ್ ಸರ್. ವಯಸ್ಸಿನ ನಂದು ಮೂರೇ ಮಂತ್ರ, ಮೊದಲನೇದು ಬೇಕಾದ್ರನ್ನ ಗೆಲ್ಲೋದು, ಎರಡನೇದು ಯಾವನೇ ಬಂದ್ರು ಎದುರಿಸ್ಲಿಲ್ಲ, ಮೂರನೇದು ನನಗಡ್ಡ ಬಂದವ್ರನ್ನ ಮಟ್ಟ ಹಾಕೋದು. ಕೊಂದಾಕ್ಬಿಡ್ತೀನಿ ನಾನು ಮಗನೇ, ನಿಲ್ಲಿಸ್ಬಿಡು ಇದೆಲ್ಲ, ಇವತ್ತಿಗೆ ನಿಲ್ಲಿಸ್ಬಿಡು. ನಾಳೆಯಿಂದ ಈ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಾಣಿಸ್ಕೊಂಡು ಬಿದ್ದಿರ್ಬೇಕು. ಯಾವನ್ನಾದ್ರೂ ಇವನ ಮುಟ್ಟಿದ್ರು ಕತ್ತರಿಸಾಕ್ಬಿಡ್ತೀನಿ. ಔಟ್! Hey!
ಹಿಂದೆ ಯಾವಾಗಾದ್ರೂ ಈ ರೀತಿ ಅಬ್ನಾರ್ಮಲ್ ಕಂಡೀಷನ್ ಕ್ರಿಯೇಟ್ ಆಗಿತ್ತಾ? ಐ ಮೀನ್ ಮೆಂಟಲ್ ಆರ್ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್? ಕೃಷ್ಣ ಚಿಕ್ಕವನಾಗಿದ್ದಾಗ ಒಂದು ಘಟನೆ ನಡೀತು. ಕೃಷ್ಣನಿಗೆ ಒಬ್ಬ ಚಿಕ್ಕ ತಮ್ಮ ಇದ್ದ. ಒಂದಿನ ಸ್ಕೂಲ್ಗೆ ಹೋಗ್ತಿದ್ದಾಗ ಇದೆಲ್ಲ ನಡೆದಿದ್ದು ಕೃಷ್ಣನ ಕಣ್ಣು ಮುಂದೆನೆ ಸರ್. ಅದಾದ ಮೇಲೆ ಕೃಷ್ಣ ಒಂದೈದಾರು ತಿಂಗಳು ಮಾನಸಿಕವಾಗಿ ತುಂಬಾ ಕುಗ್ಗೋದ. ಎಲ್ಲಾ ತರದ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ದೇವರ ದಯದಿಂದ ಅವನು ಸರಿಹೋದ. ಇದಾದ ಮೇಲೆ ಯಾವತ್ತೂ ಹೀಗಾಗಿರ್ಲಿಲ್ಲ ಸರ್. ಬಟ್ ಪೇಷಂಟ್ ವರ್ತನೆ, ಅವನಾಡಿದ ಮಾತುಗಳು, ಕನವರಿಕೆ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಕಂಡೀಷನ್ಗೆ ಕಾರಣ ಇದೇ ಇನ್ಸಿಡೆಂಟ್ ಇರಬೇಕು ಅನ್ನಿಸ್ತಾ ಇದೆ. ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ ಇದನ್ನ ಫ್ಲಾಶ್ ಬ್ಯಾಕ್ ಫಿನಾಮಿನಾ ಅಂತಾರೆ. ಮೆಂಟಲಿ ಶಾಕ್ ಆದಾಗ ಅದು ಈ ರೀತಿ ರಿಲ್ಯಾಪ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಇದು ವಾಸಿ ಆಗೋದೇ ಇಲ್ವಾ ಡಾಕ್ಟ್ರೆ? ನೋಡಿ, ಔಷಧಿಗಳಿಂದ ವಾಸಿ ಮಾಡೋದಕ್ಕೆ ಇದು ಕಾಯಿಲೆ ಅಲ್ಲ, ಮಾನಸಿಕ ಅಸ್ವಸ್ಥತೆ, ಮೆಂಟಲ್ ಅಬ್ನಾರ್ಮಾಲಿಟಿ. ರೋಗಿ ಮತ್ತೆ ಈ ಅವಸ್ಥೆಗೆ ಹೋಗದಾಗೆ ತಾವು ಸೂಕ್ಷ್ಮವಾಗಿ ನೋಡ್ಕೋಬೇಕು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಓಕೆ,
ಕ್ರೂರಿಗಳಂತ ನಾನು ಮೊದಲೇ ಹೇಳಿದ್ದೆ. ಅವ್ರು ಇವನನ್ನ ಕೊಲ್ದೆ ಬಿಟ್ಟಿರೋದೇ ಹೆಚ್ಚು. ಅಂಥವ್ರನ್ನ ಎದುರಾಕೊಳ್ಳೋ ಶಕ್ತಿ ಆಗಲಿ ಧೈರ್ಯ ಆಗಲಿ ನಮಗಿಲ್ಲ ಮಾವ. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ಇರಬೇಕು. ಹಾಗಾಗಿ ಕೃಷ್ಣ ಇನ್ ಮುಂದೆ ಬೆಂಗಳೂರಿಗೆ ಬರದೇ ಇರೋದೇ ಒಳ್ಳೇದು ಮಾವ. ಹೌದಪ್ಪ, ಅವನ ಇನ್ ಮುಂದೆ ಬೆಂಗಳೂರಿಗೆ ಬರೋದನ್ನ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ. ಇನ್ ಮುಂದಕ್ಕೆ ಅವನ್ ಓದೋದು ಅವನ ಹಳ್ಳಿಯಲ್ಲಿ ಬರ್ದಿಲ್ಲ ಅನ್ಕೊಳ್ಳೋಣ. ಅಪ್ಪ, ಅಣ್ಣ ನೀನ್ ಹೇಳಿದ್ರೆ ಕೇಳ್ತಾನೆ. ಅವ್ನ್ ಬೆಂಗಳೂರಿಗೆ ಹೋಗೋದ್ ಬೇಡ ಅಂತ ಹೇಳ್ಬಿಡಿಪ್ಪ. ರೀ, ಡಾಕ್ಟರ್ ಹೇಳಿದ್ದನ್ನ ಅವ್ನ್ ಹೇಳೋದೇ ಸರಿ ಅಂತ ನನಗೂ ಅನಿಸ್ತಾ ಇದೀರಿ. ಅದು ಸರಿಯಲ್ಲ, ಹಾಗೆ ಹೇಳಬಾರ್ದು. ಹಾಗೆ ಹೇಳೋದ್ರಿಂದ ಮತ್ತೆ ಅವನು ಮಾನಸಿಕ ಆಘಾತಕ್ಕೊಳಗಾಗ್ತಾನೆ. ಹೆಸರೇ ಇಲ್ದಿರೋ ಕಾಯಿಲೆಯಿಂದ ಅವನ ಜೀವನ ಪೂರ್ತಿ ನರಳಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅವನ ಮನಸ್ಸಿಗೆ ನೋವಾಗ್ದಿದ್ದಾಗ ನೋಡ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ದನ್ನ ನಾವ್ ಯಾರು ಯಾವತ್ತೂ ಮರಿಬಾರ್ದು. ಆದ್ರೆ ಕಾಲೇಜು ಕಿಲೇಜು ಅಂತ ಅವನ್ನೆಲ್ಲೂ ಕಳ್ಸೋದ್ ಬೇಡ ರೀ. ಅವ್ನ್ ಯಾವಾಗ್ಲೂ ನಮ್ ಜೊತೆನೆ ನಮ್ ಕಣ್ ಮುಂದೆನೆ ಇರ್ಬೇಕು ರೀ. ಹೌದಪ್ಪ, ಅಮ್ಮ ಹೇಳೋದ್ ಸರಿ. ಅಣ್ಣಂಗ್ ಹೇಳ್ಬಿಡಪ್ಪ. ರೀ, ಹೇಗಾದ್ರು ಮಾಡಿ ಅವನು ಒಪ್ಪಿಸ್ರಿ. ಕೃಷ್ಣ. ಅಪ್ಪ, ಕಾಲೇಜಿಂದ ಫೋನ್ ಮಾಡಿದ್ರು. ಕೃಷ್ಣ ಕಾಲೇಜಿಗೆ ಬರ್ತಾನ ಅಂತ ಕೇಳಿದ್ರು. ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಮನೆಯಲ್ಲೆಲ್ಲರೂ ನೀನು ಕಾಲೇಜ್ಗೆ ಹೋಗೋದ್ ಬೇಡ ಅಂತ ಹೇಳ್ತಿದ್ದಾರೆ. ಕೃಷ್ಣ, ನಿನ್ ಜೀವನ ಪೂರ್ತಿ ಹೀಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ಕೃಷ್ಣ, ನಿನಗೆ ಯಾವ ಕಾಯಿಲೆನೂ ಇಲ್ಲ ಕಣೋ. ನಿನ್ನ ಹತ್ರ ಯಾವುದು ಸುಳಿಯೋದು ಇಲ್ಲ. ಇದು ನಿನ್ನ ಜೀವನ, ನೀನು ಗೆಲ್ಲಬೇಕು. ಹೋಗು, ಓದು, ಮುಂದುವರಿಸು. ಯಾರಿಂದ ನಿನಗೆ ಈ ಸ್ಥಿತಿ ಬಂತು ಅವ್ರ ಜೊತೆಲಿ ಓದು, ಮುಂದುವರಿಸು. ನಾನಿದ್ದೀನಿ, ಹೆದರ್ಕೋಬೇಡ. ದೇವರು ಒಳ್ಳೇದು ಮಾಡ್ತಾನೆ ಮಗ. ಎಲ್ಲಿ ಹೋಗ್ತಾ ಇದ್ಯಾ? ಇನ್ನು ಮುಂದೆ ಇಲ್ಲಿ ಯಾವತ್ತೂ ಕಾಣಿಸ್ಕೊಂಡ್ಬಾರ್ದು ಅಂತ ಅವತ್ತೇ ಹೇಳಿಲ್ವಾ ನಿನ್ಗೆ?
ಇಷ್ಟಾದ್ರೂ ನೀನ್ ಮತ್ತೆ ವಾಪಸ್ ಬಂದಿದ್ಯಾ ಅಂದ್ರೆ ಶನಿ ಇನ್ನ ಯಾವ ಲೆವೆಲ್ ಅಲ್ಲಿ ನಿನ್ ಹೆಗಲಿರ್ಬೇಕು. ನಾ ನೋಡ್ದಂಗೆ ಮೆಂಟ್ಲುಗಳನ್ನ ಮಂಚಿ ಕಟ್ಟಾಕಿ ಕೂಡಾಕಿರ್ತಾರೆ. ನೀನೇ ರೂಮ್ ಬಾಗ್ಲನ್ ಹೊಡ್ಕೊಂಡ್ ಬಂದ್ಯೋ ಅಥವಾ ನಿಮ್ ಅಪ್ಪ ಮನೆ ಬೀದಿಗೆ ಬಿಟ್ಬಿಟ್ರು? ಹೇಳ ಹೇಳಮ್ಮ, ಏನು ಕಿಚ್ಚ ಹುಚ್ಚಿನ ತರ ಲುಕ್ ಕೊಡ್ತಾ ಇದ್ಯಾ? ಅಯ್ಯೋ ನೀನ್ ನಾನು ಕಾಲೇಜಿಗೆ ಮತ್ತೆ ಬಂದಿರೋದು ನಿನ್ ಮೇಲೆ ಯುದ್ಧ ಸಾರಿ ಗೆಲ್ಲೋದಕ್ಕಲ್ಲ, ಓದೋದಕ್ಕೆ, ಉದ್ಧಾರ ಆಗೋದಕ್ಕೆ. ನಿನಗೂ ನನ್ ಮೇಲೆ ಪ್ರೀತಿ ಜಾಸ್ತಿ ಅನ್ಸುತ್ತೆ. ನಮ್ ಮನೆಯವ್ರ ತರ ಅವರು ಹೆದರ್ಕೊಂಡು ಕಾಲೇಜ್ಗೆ ಹೋಗ್ಬೇಡ ಅಂದ್ರು, ನೀನು ಕಾಲೇಜಿಗೆ ಬರ್ಬೇಡ ಅಂತ ಹೆದರ್ಸ್ತಿದ್ಯಾ? ನಾನು ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಕೊಂಡು ಮಂತ್ರ ಹೇಳ್ಕೊಂಡು ತಟ್ಟೆ ಕಾಸು ಕಾಯ್ಕೊಂಡು ಕೂತ್ಕೊಳ್ಳೋ ಬ್ರಾಹ್ಮಣ ಅಲ್ಲ. ಸಂಗೀತ ಕಚೇರಿಯಲ್ಲಿ ತಲೆ ಅಲಾಡಿಸ್ಕೊಂಡು ತಾಳ ಹಾಕೊಂಡು ಮೃದಂಗ ಬಾರಿಸೋ ಮೃದು ಬ್ರಾಹ್ಮಣನೂ ಅಲ್ಲ. ಇವತ್ತಿಂದ ನಿನ್ ಮರಣ ಮೃದಂಗ ಬಾರಿಸಕ್ ಬಂದಿರೋ ಮಹಾಬ್ರಾಹ್ಮಣ. ಈಗ ನಿನ್ ಹೃದಯದ ತಾಳ ನನ್ ಕಾಲ್ ಕೆಳಗಿದೆ. ಜೋರಾಗಿ ತುಳಿದ ಅಂದ್ರೆ ತಾಳ ತಪ್ಪೋಗುತ್ತೆ, ಹೃದಯ ನಿಂತೋಗುತ್ತೆ, ನಿನ್ನ ಕತೆ ಮುಗಿದೋಗುತ್ತೆ. ನಿಲ್ಲಿಸ್ಬಿಡು ಇದನ್ನ, ಇವತ್ತಿಗೆ ನಿಲ್ಲಿಸ್ಬಿಡು. ಇಲ್ಲ ಅಂದ್ರೆ ನಮ್ಮಿಬ್ರಲ್ಲೊಳಿಯೋದು ಒಬ್ನೇ, ಅದು ಖಂಡಿತ ನೀನಾಗಲ್ಲ.
ಒಂದು 10 ನಿಮಿಷ ಮೇಡಮ್, ನೀವೆಲ್ಲ ಹೊರಗಡೆ ಹೋದ್ರೆ ನಾವು ಸ್ಪೆಷಲ್ ಕ್ಲಾಸ್ ತಗೋತೀವಿ, ಆಮೇಲೆ ನೀವು ಕಂಟಿನ್ಯೂ ಮಾಡಬಹುದು. ಹೇಳೋದ್ ಕೇಳಿಸ್ತಾ ಇಲ್ವಾ? ಹೋಯ್ತಾ ಇರ್ಬೇಕು, ಇವಳಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕು. ಕೃಷ್ಣಕುಮಾರ್, ಇವನ್ ಹೊಡೆದ ತಕ್ಷಣ ನಮ್ಮನ್ನ ಎದುರಾಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಆ ತಾಕತ್ ನಿನಗಿಲ್ಲ, ಅಲ್ಲಿ ತನಕ ನಾವು ಬಿಡೋದು ಇಲ್ಲ. ಶಬಾಷ್, ಇದು ಗಂಡಸ್ತನ ಅಂತಂದ್ರೆ ನಮಗೆ ಲಾಂಗು, ಇದು ಮೀಟ್ರೋ ಅಂದ್ರೆ. ತುಂಬಾ ಹೊಗಳ್ತಾ ಇದ್ದೀನಿ ಅಂತ ಹಿಗ್ಬೇಡ, ನಿನ್ನಂತ ಬೇಜಾನ್ ಜನ ಹಿಂಗೆ ನಿಗರ್ಕಂಡ್ ಬಂದವರು ಪಸರ್ ಪಸರ್ ಇಲ್ದಂಗೆ ಕಳೆದೋಗ್ಬಿಟ್ಟವ್ರೆ. ನೀನು ಆ ಲಿಸ್ಟ್ಗೆ ಸೇರ್ಕೊಂಡು ಬಿಡ್ತೀಯ, ಹುಷಾರ್. ಫಿಶ್ ಮಾರ್ಕೆಟ್ ತರಬೇಡಿ, ಯಾರು ನೀವೆಲ್ಲ? ಏ ಸುದಿ, ಇವನ್ನೆಲ್ಲ ಕರ್ಕೊಂಡು ಇಲ್ಲಿ ಹೊರಡೆ ಹೋಗೋ. ಏನ ಹಾಗೆ ಗುರಾಯಿಸ್ತಾ ಇದೀಯಾ? ಹೇಳಿದ್ದು ಅರ್ಥ ಆಗಲಿಲ್ವಾ? ಇವನ್ನೆಲ್ಲ ಕರ್ಕೊಂಡು ಹೋಗ್ತೀಯಾ ಇಲ್ಲ ಟಿ ಸಿ ತಗೊಂಡು ನಿನ್ನೆ ಹೋಗ್ತೀಯಾ? ಸರ್, ಇಡೀ ಕಾಲೇಜ್ಗೆ ಇವನು ಬೆಸ್ಟ್ ಸ್ಟೂಡೆಂಟು ಸರ್, ತುಂಬ ಒಳ್ಳೆ ಕ್ಯಾರೆಕ್ಟ್ರು. 4 ವರ್ಷದಲ್ಲಿ 6 ಪೊಲೀಸ್ ಕೇಸು, 4 ಹುಡುಗಿರ ಕೇಸು, 1-8 ನಾನೇ ಸಸ್ಪೆಂಡ್ ಮಾಡಿದ್ದೀನಿ. ಯಾವುದಾದ್ರೂ ಅವಾರ್ಡ್ ಇದ್ರೆ ಇವನು ಕೊಡ್ಬೋದು ಸರ್. ಸರ್, ಜಾಸ್ತಿ ಆಯ್ತು, ಎಲ್ಲರೂ ಇದ್ದಾರೆ ಅಂತ ಸುಮ್ಮನೆ ಇದ್ದೀನಿ. ನಿನ್ನ ಬಗ್ಗೆ ನಾನು ಹೇಳಿದ್ದು ಕೇವಲ 50% ಅಷ್ಟೇ. ಅಣ್ಣ ಬನ್ನಿ ಹೋಗೋಣ. ಆಲ್ ಆಫ್ ಯು ಸ್ಟೂಡೆಂಟ್ಸ್ ಕಮ್ ಇನ್ ಸೈಡ್. ಕಮ್ ಇನ್, ಬನ್ನಿ. ಬಾಯಲ್ಲಿ ಅಣ್ಣ ಕರೀತಾರೆ ಕಳಿಸಲ್ವಾ? ಅವನ ಫ್ರೆಂಡ್ಶಿಪ್, ಅವನ ಜೊತೆಲಿ ಮಾತುಕತೆ ಎಲ್ಲ ನಿಲ್ಲಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ನೀನು ಕಾಲೇಜಿಗೆ ಬರೋದನ್ನ ನಾವು ನಿಲ್ಲಿಸ್ಬೇಕಾಗತ್ತೆ. ನಾನಿದ್ದೀನಿ, ಇವ್ರದ್ದೆಲ್ಲರ ಕಣ್ಣು ನೆತ್ತಿ ಮೇಲೆ ಇದ್ದಂಗಿದೆ. ಒಳ್ಳೆ ಡೀಸೆಂಟ್ ಫ್ಯಾಮಿಲಿ. ನೀನು ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ಸ್ ಅಲ್ಲೊಬ್ಬ, ನಿನ್ ಕಂಡ್ರೆ ನನಗೆ ಪ್ರೀತಿ ಅನುಕಂಪ. ಅದಕ್ಕೆ ನಿನಗೊಂದು ಕಿವಿ ಮಾತು ಹೇಳೋಣ ಅಂತಿದ್ದೀನಿ. ಈ ಊರು ಎಲ್ಲ ಥರದ ದುಷ್ಟ ಚಟುವಟಿಕೆಗಳು ನಡೆಯುವಂಥ ಪವಿತ್ರ ಸ್ಥಳ. ಅದರ ಬಹುಪಾಲು ಈಗ ನಿನ್ನ ಭೇಟಿ ಮಾಡಕ್ಕೆ ಬಂದಿರಲ್ಲ ಅಂಥವ್ರು ಸಲ್ಲುತ್ತೆ. ಬಿ ವೆರಿ ಕೇರ್ಫುಲ್. ಸರ್, ನಾನು ಇಲ್ಲೇ ಓದಬೇಕು, ಇಲ್ಲೇ ಬದುಕಬೇಕು ಸರ್. ನಾನು ಬರ್ತೀನಿ. ನಾನಂತೂ ಸನನ್ ಪರ. ನೀನ್ ಹೇಳ್ತಾ ಇರೋದು ನಿಜನೇ, ಸುದಿ ಮತ್ತೆ ಅವ್ರ ಅಣ್ಣಂದಿರ್ ಮಾಡಿದ್ದು ದೊಡ್ಡ ತಪ್ಪು. ಆದ್ರೂ ಇದೊಂದ್ಸಲ ನೀನ್ ಅವನ್ನ ಕ್ಷಮಿಸೋದು ಒಳ್ಳೇದು ಅನ್ಸತ್ತೆ. ನನಗನ್ಸೋದು ನಾವು ಸುಮ್ನೆ ಕಡ್ಡಿನ ಗುಡ್ಡ ಮಾಡ್ತಿದ್ದೀವಿ ಅಂತ. ಇವರಿಬ್ರು ಕುತ್ಕೊಂಡು ಪ್ರೈವೇಟ್ ಆಗಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರು ಸಾಕು, ಚಿಟಿಕೆ ಹೊಡೆಯೋದ್ರಲ್ಲಿ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಏನಮ್ಮ ನೀವು ಮಾತಾಡ್ತೀರಿ? ಡ್ಯಾಡಿ. ಏನು ಅಂಕಲ್, ಯಾವನು ನನ್ ಮೇಲೆ ಕೈ ಮಾಡಿದ್ರೆ ನಮ್ಮ ಅಣ್ಣಂದ್ರು ಸುಮ್ನೆ ಬಿಡ್ತಾರ? ನೀವೇ ಹೇಳಿ. ಇದ್ರಲ್ಲಿ ಸುದಿದೇನೆ ತಪ್ಪು? ಅವ್ರು ಬಾ ಅಂದ್ಮೇಲೆ ನಾನು ಹೋಗ್ಲೇಬೇಕು ತಾನೇ? ಮತ್ತೆ ಹೋಗ್ಬೇಕು ಬಾ. ಪ್ರಿನ್ಸಿಪಲ್ ಮಧ್ಯದಲ್ಲಿ ನಂದಲ್ಲಿ ಇಡ್ಲಿ ಅಂತ ಫಿಟ್ಟಿಂಗ್ ಬೇರೆ ಇಟ್ಟ. ಓ, ಕಾಲೇಜ್ ಕ್ಯಾಂಪಸ್ ಅಂದ್ಮೇಲೆ ಇವೆಲ್ಲ ಕಾಮನ್, ಪೊಲೀಸು ಕೇಸು ಇದೆಲ್ಲ ಇದ್ದಿದ್ದೆ. ನನ್ ದುಶ್ಮನ್ಗಳು ಯಾವ್ದೋ ಹುಡುಗಿ ಕೇಸ ನನ್ ತಲೆ ಕಟ್ಟಾಕಿ ನನ್ನ ಹೆಸರಿಗೆ ಮಸಿ ಬಿಡಕ್ ಟ್ರೈ ಮಾಡಿದ್ರು. ರಾಜಕೀಯದಲ್ಲಿ ಇವೆಲ್ಲ ಮಾಮೂಲೆ, ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಇವಳೇನು ಆಬಿಡಿದೆ ಅನ್ಕೊಂಡ್ಬಿಟ್ಟು. ಅದೇ ಅದೇ ನಾನು ಹೇಳ್ತಿರೋದು. ಒಂದ್ ನಿಮಿಷ. ಹಲೋ, ಎಲ್ಲಿದ್ಯೋ? ಶಿವರಾಮ್ ಅಂಕಲ್ ಮನೇಲಿದ್ದೀನಿ. ಯಾರು ಸುದಿ? ಒಂದ್ ನಿಮಿಷ ಅಂಕಲ್, ಕೊಟ್ಟೆ ಗಿರಿ. ಓ,
ಹಾಗೆ ಎಸಿಪಿ, ನಿನ್ನ ಮಗಳು ಬುದ್ಧಿ ಕಲಿಸೋದ ಒಳ್ಳೆ ಅವಕಾಶ ಸಿಕ್ಕಿದೆ, ಅವನಿಲ್ಲೇ ಇದ್ದಾನೆ. ನೋಡಪ್ಪ, ಮುರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿತೀರ ನೀವು? ಈಗಾಗಲೇ ತುಂಬ ಉರ್ಕೊಂಡ್ಬಿಡ್ತಲ್ಲ ಅವಳು, ನಿಮ್ಮಿಂದ ಅವನಿಗೆ ತೊಂದರೆ ಆಗಿದೆ ಅಂತ ನನಗೆ ಗೊತ್ತಾಗ್ಬಿಟ್ರೆ ಅವಳಿಗೆ ಕೆಲಸ ಕೆಟ್ಟೋಗ್ಬಿಡ್ತು ನೋಡ. ಆಮೇಲೆ ಏನು, ದಯವಿಟ್ಟುನಪ್ಪ, ನಾನು ಹೇಳೋವರೆಗೆ ಸ್ವಲ್ಪ ತಾಳ್ಮೆ ಇರಪ್ಪ. ಎಲ್ಲಕ್ಕೂ ಒಂದು ಕಾಲ ಅಂತ ಇರುತ್ತೆ, ಸರಿಯಾದ ಸಮಯ ನೋಡಿಕೊಂಡು ಭಗ್ನಿಗೆ ಊಟ ಇಡಬೇಕು, ಗೊತ್ತಾಯ್ತಾ? ಸರಿ ಬಿಡು, ನೀನು ಹೇಳಿದ್ಮೇಲೆ ಆಯ್ತು. ಕೃಷ್ಣ ಅಲ್ಲಿದ್ದ ಏನಾಯ್ತು ಹಾಳದ್ ಫೋನ್ಗೆ? ರಿಪೇರಿ ಮಾಡಿಸ್ಬೇಕು ಅನ್ನೋ ಯೋಚನೆ ಯಾರಿಗೂ ಇಲ್ಲ. ಏ ಗೋವಿಂದ, ಯಾವಾಗ ಬಂದೆ? ಮಧ್ಯಾಹ್ನ ಬಂದೆ. ಶ್ರೀದೇವಿ ಎಲ್ಲಿ? ಅಲ್ಲಮ್ಮ, ನಿನ್ ಫೋನ್ಗೆ ಸಿಗ್ತಾ ಇಲ್ಲ ಅಂತ ಕೃಷ್ಣ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ನಾನ್ ನಿನ್ ನೋಡಿದ ವಿಷಯ ಅವನು ಗೊತ್ತಾಯ್ತು ಅಂತಂದ್ರೆ ಅವನೇ ನೋಡಿದಷ್ಟು ಸಂತೋಷ ಪಟ್ಬಿಡ್ತಾನೆ, ಇಲ್ಲ ಅಂದ್ರೆ ಇವಳಿಗೋಸ್ಕರ ಕಾಲೇಜೇ ಬಿಟ್ಟು ಬಂದ್ಬಿಡ್ತಾನೆ. ಫೋನ್ ರಿಪೇರಿ ಮಾಡಿಸ್ಬೇಕು ಅಂತ ಹೇಳ್ತಾನೆ ಇದ್ದೀನಿ, ನನ್ ಮಾತು ಯಾರು ಕೇಳ್ತಾನೆ ಇಲ್ಲ. ಏಕೆ, ರಾಮ ಬಂದು ರಿಪೇರಿ ಮಾಡ್ಲಿಲ್ವಾ? ಸರಿ, ನಾನೇ ಹೋಗಿ ಅವನಿಗೆ ಜ್ಞಾಪಿಸ್ತೀನಿ. ಬೇಡ ಬಿಡು, ನಾಳೆ ನಾವೇ ಮಾಡಿಸ್ಕೋತೀವಿ. ಅದೆಲ್ಲ ಆಗಲ್ಲ, ಇವತ್ತೇ ಮಾಡಿಸಿ, ನಾನು ಅವನು ಫೋನ್ ಮಾಡ್ಲೇಬೇಕು. ಅಯ್ಯ, ಇಷ್ಟಕ್ಕೆಲ್ಲ ಯಾಕಮ್ಮ ಕೋಪ ಮಾಡ್ಕೋತೀಯ? ಈಗೇನು, ನಿನಗೆ ಫೋನ್ ಬೇಕು ತಾನೆ? ಚಿನ್ನ ಕೈಲಿ ಫೋನ್ ಕಳಿಸ್ತೀನಿ, ಆಯ್ತಾ? ನಾನು ಬರ್ತೀನಮ್ಮ. ಯಾಕೆಲ್ಲ ಒಂಥರ ಇದ್ದೀರಾ? ನೀವೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ? ಅಂತದೇನಿಲ್ಲ, ಇದ್ದೇ ಇದೆಯಲ್ಲ ಈ ಗೋವಿಂದನ ಕುಟುಂಬದ ಸಮಸ್ಯೆ. ಏನಯ್ಯ ಗೋವಿಂದ, ನಿನ್ ಹೆಂಡತಿ ಇನ್ನೂ ಬರ್ಲಿಲ್ವಾ? ಸದ್ಯದಲ್ಲೇ ಬರ್ತಾಳೆ, ಎಲ್ಲ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಸಂತೋಷ. ನಾನು ಬರ್ತೀನಿ, ಬರ್ತೀನಮ್ಮ, ಫೋನ್ ಕೊಟ್ಟು ಕಳಿಸ್ತೀನಿ. ಬರ್ತೀನಿ ಶ್ರೀನಿವಾಸ. ನಿಂತ್ಕೊಳ್ಳೆ, ಅವನ ಜೊತೆ ನೀನ್ ಮಾತಾಡ್ಲಿಲ್ಲ ಅಂದ್ರೆ ಆಕಾಶ ತಲೆ ಮೇಲೆ ಬೀಳೋದಿಲ್ಲ. ಅವನೇನ್ ನಿನ್ ಗಂಡ ಅಲ್ಲ, ಗೊತ್ತಾಯ್ತಾ? ಏನಣ್ಣ ನೀನು, ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮನ್ಸಲ್ಲಿ ಮಣ್ಗೆ ತಿನ್ಬೇಡ ಅಂತ ಎಷ್ಟು ಸಲ ಎಚ್ಚರಿಸಿದೀನಿ, ಜ್ಞಾಪಕ ಇದೆಯಾ? ಏನು, ಯಾವ ವಿಷಯ ನೀವು ಮಾತಾಡ್ತಾ ಇರೋದು? ಏಯ್, ಇದು ನಿನಗೆ ಸಂಬಂಧ ಇಲ್ದಿರೋ ವಿಚಾರ, ಹೋಗೆ ಒಳಗೆ, ಹೋಗೆ ಒಳಗೆ. ನಮಸ್ಕಾರ ಮಿಸ್ಟ್ರೆ. ಹಾ, ಕೃಷ್ಣ ಆರೋಗ್ಯ ಈಗ ಹೆಂಗೈತೆ ಮಿಸ್ಟ್ರೆ? ಅವನಿಗೇನಾಗಿದೆ, ಗುಂಡು ಕಲಿದಾಗಿದ್ದಾನೆ. ಹೌದ್ರಾ? ಸರಿ, ನಾ ಬರ್ತೀನಿ ಮಿಸ್ಟ್ರೆ. ಒಳ್ಳೆ ತಂದೆ. ಯಾಕೋ ಗಣೇಶ, ಏನಾಯ್ತು? ಲೇ, ಯಾಕೆ ಹೊಳ್ತಾ ಇದೀಯಾ? ಏನಾಯ್ತು ಹೇಳು. ಅದು ಶ್ರೀದೇವಿ. ಏನ್ ಶ್ರೀದೇವಿಗೆ ಏನಾಯ್ತು? ಶ್ರೀದೇವಿಗೆ ಬೇರೆ ಸಂಬಂಧ ನೋಡಿದಾರ? ಹುಚ್ಚು ಮಾತಾಡ್ಬೇಡ, ನಾನು ಈಗ ತಾನೆ ಅವ್ರ ಮನೆ. ಈ ವಿಷಯ ನಿನಗೆ ಗೊತ್ತಾಯ್ತು? ಅವ್ರು ಯಾರ ಹತ್ರ ಜಾತಕ ತಗೊಂಡು ಹೋಗಿದ್ರು ಅವರಿಂದಾನೆ ಗೊತ್ತಾಯ್ತು, ಹಾಸನದ ಹುಡುಗ ಅಂತೆ. ಕೃಷ್ಣನ್ ಫೋನು ಕೊಡಿಲಿ. ಕೃಷ್ಣ, ನಾನಪ್ಪ. ಇಲ್ಲ ಇಲ್ಲ, ನಾಳೆ ಫೋನ್ ಸರಿ ಹೋಗುತ್ತಂತೆ, ನೀನು ಯೋಚನೆ ಮಾಡಬೇಡ. ಇಲ್ಲ ಇಲ್ಲ ಇಲ್ಲ, ನೀನು ಬರೋದು ಬೇಡ, ನಾನೇ ಬರ್ತೀನಿ. ನಿನ್ನ ಹತ್ರ ಸ್ವಲ್ಪ ಏನೋ ವಿಷಯ ಅರ್ಜೆಂಟ್ ಮಾತಾಡಬೇಕು, ನಾನೇ ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ನಿಲ್ಸು. ಸುದೀ, ಅಲ್ಲಡೋ, ಯಾವ್ದೋ ಹೊಸ ಆಫೀಸ್ ಬರ್ತಾ ಇದೆ. ಗುರು, ಇವಳು ಪಾಠ ಕಲಿಯಕ್ಕಂತೂ ಬಂದವಳಲ್ಲ ಅನ್ಸುತ್ತೆ. ಕಲ್ಸಕ್ಕೂ ಬಂದವಳಲ್ಲ, ಇನ್ಯಾಕೋ ಬಂದಿರ್ತಾಳೆ ಇಲ್ಲಿ. ಹೋಗಿ ಕೇಳ್ಕೊಂಬಾ, ಹೋಗು, ನನ್ಗೊಂದು ಲೈಫ್ ಕೊಡೆ ಅಂತ. ಮುಚ್ಚೋ ಬಾಯ್ನ, ಈಗ ನೋಡ್ರ ನನ್ನ ಟ್ಯಾಲೆಂಟ್ನ. ಹಾಯ್, ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೋದಾ? ಅದು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಲಾಸ್ ಎಲ್ಲಿದೆ? ಅಲ್ಲಿ ಯಾರು ನೋಡ್ಬೇಕಾಗಿತ್ತು? ಕೃಷ್ಣ, ಕೃಷ್ಣ ಕುಮಾರ್, ತೀರ್ಥಹಳ್ಳಿಯಿಂದ ಬಂದಿರೋದು. ಸುದೀ, ಇವಳು ಹುಡ್ಕೊಂಡು ಬಂದಿರೋದು ಕೃಷ್ಣ ಕುಮಾರ್ನ. ಎಲ್ಲಿದ್ದಾನೆ ಅವನು? ಈಗ ಒಂದು 5 ನಿಮಿಷ ಮುಂಚೆ ಇಲ್ಲೇ ಇದ್ದ. ಯಾವುದೋ ಹುಡುಗಿ ಚಮಕ್ ಕೊಟ್ಟಿರ್ಬೇಕು, ಅವಳಿಂದೇ ಹೋಗಿರ್ತಾನೆ. ಸಿಕ್ಕಾಪಟ್ಟೆ ಚಿಲ್ರೆ ಪಾರ್ಟಿ. ದಯವಿಟ್ಟು ಅವನ್ ಎಲ್ಲಿಗೆ ಹೋದ ಅಂತ ಹೇಳ್ತೀರಾ? ನಾನು ಅಲ್ಲಿಗೆ ಹೋಗ್ತೀನಿ. ಛೇ, ಅಂತ ಕಡೆಗೆಲ್ಲ ನೀವ್ಯಾಕೆ ಹೋಗ್ತೀರಾ? ಬೈ ದ ಬೈ, ನೀವ್ ಅವನ್ನ ಲವ್ ಮಾಡ್ತಾ ಇದ್ದೀರಾ? ಹೇಯ್, ಅದನ್ನೇನೋ ಕೇಳ್ತೀಯಾ? ಅದು ಅವಳು ಕಣ್ಣು ನೋಡಿದ್ರೆ ಗೊತ್ತಾಗಲ್ವಾ? ಮ್ಯಾಟ್ರ್ ಇದೇ ಆಗಿದ್ರೆ ನೀವ್ ಈಗಿಂದನೇ ಅವನ ಮರ್ತು ಬಿಡೋದು ಒಳ್ಳೇದು. ಯಾಕೆ ಅಂದ್ರೆ ಅವನ್ ಟೈಮ್ ಹತ್ರ ಬಂದಾಯ್ತು, ಸದ್ಯದಲ್ಲಿ ನಾನು ಅವನ್ನ ಎತ್ತು ಬಿಡ್ತೀನಿ. ಇದು ಕಣ್ಣೀರೋ
ಅಥವಾ ಪನ್ನೀರು, ಯಾವುದೋ ಒಂದು ಒರ್ಸ್ಲ. ಶ್ರೀದೇವಿ, ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನೆಯಿಂದ ಕೃಷ್ಣನ ಕಾಲ್ ಮಾಡ್ತಾ ಇದೀನಿ, ಅವ್ನು ರಿಸೀವೇ ಮಾಡ್ತಾ ಇಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅವನು ಅವ್ರ ಅಕ್ಕನ ಮನೇಲಿ ಇರ್ಬೇಕು ಅನ್ಸುತ್ತೆ, ಇನ್ನೂ ಬಂದಿಲ್ಲ. ಮಾದೇಶ, ಇವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗು. ಹಾ ಬಾ. ಓ ಬನ್ನಿ 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 ಮೇಷ್ಟ್ರೆ. ಶ್ರೀದೇವಿ ಒಳಗಡೆ ಇದ್ದಾಳ? ಇದ್ದಾಳೆ, ಬನ್ನಿ. ಒಳಗ್ ಬರಕ್ಕೆಲ್ಲ ಟೈಮ್ ಇಲ್ಲ, ಕಳಿಸ್ರಿ ಅವಳನ್ನ. ಅವಳಿಗೆ ಮದುವೆ ಫಿಕ್ಸ್ ಆಗಿದೆ. ಅವಳು ಓಡ್ ಬಂದಿರೋ ವಿಚಾರ ಊರ್ ಜನಕ್ ಗೊತ್ತಾಗದಕ್ಕಿಂತ ಮುಂಚೆ ಅವಳು ಮನೆ ಸೇರ್ಕೋಬೇಕು. ನೀವಾದ್ರೆ ಅವಳಿಗೆ ಬುದ್ಧಿ ಹೇಳ್ಬೋದಿತ್ತಲ್ಲ. ಏನ್ ಮೇಷ್ಟ್ರೆ ನೀವು? ಏಯ್, ಯಾರ ಹತ್ರ ಮಾತಾಡ್ತಿದ್ಯೋ ಅನ್ನೋ ಪ್ರಜ್ಞೆ ಇದೆಯಾ? ಪ್ರಜ್ಞೆ ಇರೋದಕ್ಕೆ ಬರೀ ಬಾಯ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ? ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ. ನೀ ಸುಮ್ನೆ ಇರು, ನೀ ಸುಮ್ನೆ ಇರಪ್ಪ. ಸ್ವಲ್ಪ ಬುದ್ಧಿ ಹೇಳಿ ಮೇಷ್ಟ್ರೆ ಅವನಿಗೆ. ನಾನು ಬುದ್ಧಿ ಹೇಳ್ತೀನಿ, ನೀನು ಸ್ವಲ್ಪ ಸುಮ್ನೆ ಇರಯ್ಯಾ. ಕೃಷ್ಣ, ಸಮಾಧಾನವಾಗಿರು. ಮೊದ್ಲೇ ಅವನ್ ಮೆಂಟ್ಲ ಕೇಸು, ಆಮೇಲೆ ತಲೆ ಮೇಲೆ ಏನಾರು ಎತ್ಕಿತ್ ಹಾಕ್ಬಿಟ್ಟನ ಹುಷಾರು. ಶ್ರೀನಿವಾಸ, ಶ್ರೀದೇವಿ ಯಾವತ್ತಿದ್ರೂ ಕೃಷ್ಣನಿಗೆ ಸೇರ್ಬೇಕಾದವಳು ಅಂತ ಅವ್ರು ಚಿಕ್ಕವರಾಗಿದ್ದಾಗಲೇ ನಾವಿಬ್ರು ಮಾತಾಡ್ಕೊಂಡಿದ್ವಲ್ಲೋ. ಅವರಿಬ್ಬರಿಗೂ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡಬೇಕು ಅಂತ ನಾವಿಬ್ರು ಕನಸು ಕಾಣುತ್ತಿದ್ವಲ್ಲೋ. ಈಗಿದ್ದಕ್ಕಿದ್ದಾಗೆ ಅವರಿಬ್ಬರನ್ನು ಬೇರೆ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಮೇಷ್ಟ್ರೆ, ನಿಮ್ಗೊಂದು ವಿಷಯ ಜ್ಞಾಪಕ ಇರಬಹುದು. ಅಗ್ರಹಾರದ ರಾಮಾಚಾರ್ಯರ ಮಗ ಸಿಂಗಾಪುರಿಂದ ಬಂದು ಯಾವುದೇ ದೋಷ ಇಲ್ದಿರೋ ಹುಡುಗಿನ ಮದುವೆ ಆದ. ಆದ್ರೆ ಏನಾಯ್ತು, ಸರಿಯಾಗಿ 21 ದಿನಕ್ಕೆ ಆ ಹುಡುಗಿಯನ್ನ ತುಂಗಾ ನದಿಯಲ್ಲಿ ತೇಲ್ತು. ಅದು ನಿಮ್ಗೂ ಗೊತ್ತಲ್ಲ. ಸುಮ್ನೆ ಇರಯ್ಯ, ತಲೆಯೆಲ್ಲ ಹರಟಬೇಡ. ನಾನ್ ತಲೆಹರಟೆ ಮಾಡ್ತಾ ಇಲ್ಲ ಮೇಷ್ಟ್ರೆ, ಒಂದು ಉದಾಹರಣೆ ಹೇಳ್ತಾ ಇದೀನಿ ಅಷ್ಟೇ. ಏನು ಉದಾಹರಣೆ ನಿನ್ ತಲೆ? ನಿನ್ ಮಾತು ನನಗೇನು ಬೇಕಾಗಿಲ್ಲ. ಆದ್ರೆ ನಮಗ್ ಬೇಕಾಗಿದೆ, ಇದು ನಮ್ಮ ಮನೆ ಮಗಳ ಜೀವನದ ಪ್ರಶ್ನೆ. ಆವತ್ತು ಕೃಷ್ಣನ ಬಗ್ಗೆ ಡಾಕ್ಟರ್ ಏನ್ ಹೇಳಿದ್ರು ಅಂತ ನಿಮ್ಗೆ ಜ್ಞಾಪಕ ಇದೆಯಾ? ಅವನಿಗೆ ಹಿಡಿದ್ರ ಹುಚ್ಚು ಈ ಜನ್ಮದಲ್ಲಿ ವಾಸ ಆಗೋದಿಲ್ಲ ಅಂತ ಅವ್ರು ಹೇಳಿಲ್ವ? ಸುಮ್ನಿರ. ಕೃಷ್ಣ, ಕೃಷ್ಣ ನಾರಾಯಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ ಸ್ನೇಹಿತನಾಗಿ ನಾ ಹೀಗ್ ಮಾಡ್ದೆ ಅಂತ ತಪ್ಪು ತಿಳ್ಕೊಬೇಡ ಕಣೋ. ನನ್ನ ಸ್ಥಾನದಲ್ಲಿ ನೀ ಇದ್ದಿದ್ರೆ ನೀನೇನ್ ಮಾಡ್ತಿದ್ಯೋ? ಇದು ನನ್ನ ಮಗಳ ಜೀವನದ ಪ್ರಶ್ನೆ ಕಣೋ. ಕೃಷ್ಣ, ಡಾಕ್ಟರ್ ಹೇಳಿದ ವಿಷಯ ನಾವಾಗೆ ನಿನ್ನಿಂದ ಮುಚ್ಚಿಟ್ವಿ. ಆ ವಿಷಯ ನಿನ್ ತಲೆಯಲ್ಲಿ ಕುಂತು ನಿನ್ ನೆಮ್ಮದಿ ಹಾಳಾಗ್ಬಾರ್ದು ಅಂತ. ಇದೇನ್ ವಾಸಿ ಆಗದೇ ಇರೋ ಕಾಯಿಲೆ ಅಲ್ಲ ಕೃಷ್ಣ, ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ, ನೀನ್ ಇವ್ರ ಮಾತ್ರ ತಲೆಗಚ್ಕೊಂಡ್. ನಿನ್ನ ಶ್ರೀದೇವಿನ ದೂರ ಮಾಡಬೇಕು ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಪರಿಸ್ಥಿತಿ ಕೃಷ್ಣ, ಹೆಣ್ಣು ಹಣ್ಣು ಮಣ್ಣು ಯಾವತ್ತೂ ಬಲವಂತವಾಗಿ ನಮ್ದಾಗಿಸ್ಕೋಬಾರ್ದು. ಅವು ಅದಾಗೆ ನಮ್ಮ ಪಾಲಿಗೆ ಒಲ್ದು ಬರಬೇಕು. ಅದನ್ನು ಅನುಭವಿಸೋ ಅದೃಷ್ಟನೂ ನಮಗಿರಬೇಕು. ಏ ಮೇಷ್ಟ್ರೆ, ಶ್ರೀದೇವಿನ ಬೇಗ ಕಳಿಸ್ತೀರಾ? ಬೆಳಕರಿಯೋದಕ್ಕಿಂತ ಮುಂಚೆ ಘಟ್ಟ ಇಳಿಬೇಕು. ಪ್ರಪಂಚದಲ್ಲಿ ಪ್ರೀತಿಸದೆ ಅಂತ ಅದೃಷ್ಟ, ಜೊತೆಲಿ ಬಾಳದು ಇನ್ನೊಂದು ಅದೃಷ್ಟ. ನಮ್ಮ ಹಣೆ ಬರದಲ್ಲಿ ಪ್ರೀತಿಸೋದು ಮಾತ್ರ ಬರ್ತಿದೆ ಅನ್ಸುತ್ತೆ. ನೀನೇನು ಹೇಳ್ಬೇಡ, ನನ್ ಯಾರ ಮಾತು ಕೇಳಲ್ಲ, ನಾನು ಇಲ್ಲಿಂದ ಹೋಗಲ್ಲ. ಶ್ರೀ, ನಾನು ಎಲ್ಲ ಗೊತ್ತಿತ್ತು, ನೀ ನನ್ನ ಜೊತೆ ಹೇಗಿಟ್ಕೊಳ್ಳಿ? ನನಗೆ ಯಾವ ಟೈಮಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳ ಜೀವನದ ಬಗ್ಗೆ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ. ನಿಮ್ ತಂದೆ ತಾಯಿ ನಿನ್ ಸುಖವಾಗಿರ್ಬೇಕು ಅಂತ ಆಸೆ ಪಡಬೇಕಾದ್ರೆ ನಾನು ನಿನ್ ಜೀವನ ನರ್ಕ ಮಾಡೋದಕ್ಕೆ ಇಷ್ಟಪಡಲ್ಲ. ಕೃಷ್ಣ, ಶ್ರೀ, ಜೀವನದಲ್ಲಿ 100 ಕನ್ಸುಗಳನ್ನ ಕಾಣ್ತೀವಿ,
ಅದ್ರಲ್ಲಿ ನಮ್ಮ ಪ್ರೀತಿನೊಂದು ಕನ್ಸು ಅಂತ ಅನ್ಕೊಂಡು ನನ್ನ ಮರ್ತು ಬಿಡು. ಕೃಷ್ಣ ಹಠ ಮಾಡ್ಬೇಡ, ಸುಮ್ನೆ ಬಾಮ್ಮ. ದೂರ ಆಗ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡು ಅದೆಷ್ಟು ನೋವು ಅನ್ಭವಿಸಿದ್ಲು. ಆ ನೋವನ್ನ ನೀನು ಅನ್ಭವಿಸ್ಬೇಕು. ಇವಳನ್ ಮದ್ವೆ ಆಗ್ತೀನಿ ಅಂತ ಇಡೀ ಕಾಲೇಜ್ ಹೇಳ್ಕೊಂಡು ತಿರ್ಗಾಡ್ತಿದ್ದೆ ಅಲ್ಲ, ನಿಮ್ಮಿಬ್ರು ಮದ್ವೆ ಅದ್ ಹೆಂಗ್ ನಡೆಯುತ್ತೆ ಅಂತ ನಾನು ನೋಡಿಬಿಡ್ತೀನಿ. ಸಾಲ್ವ್ ಮಾಡ್ತಾರೆ ಅಲ್ವಾ ಸಿಬಿ? ಹೋಗೋ, ಅವನ ಕಾಲಿಗೆ ಬಿದ್ದು ಪರ್ಮಿಷನ್ ತಗೋ. ಆಗಲೇ ನಿನ್ನ ಮದುವೆ ನಡೆಯೋದಕ್ಕೆ ಸಾಧ್ಯ? ಯಾವ ಸೀಮೆ ಗಂಡ್ಸಲ್ಲಿ ನೀನು, ನಿನಗೆ ನಾಚಿಕೆನೆ ಆಗ್ತಾ ಇಲ್ವಾ? ಅಣ್ಣ, ಇವನ್ ಮೇಲೆ ಕೋಪ ಮಾಡ್ಕೋತಿಯಾ? ಆ ಹುತ್ ನನ್ ಮಗನ ಅವತ್ತ ಮುಗಿಸ್ಬಿಡ್ತಾ ಇದ್ದೆ. ಈ ಶಿವರಾಮ ನನ್ನನ್ನು ತಡೆದಿದ್ದು. ನೋಡಿದ್ರಿ, ಕೊಲೆ ಮಾಡೋದು ಬಹಳ ಸುಲಭ. ನಾವು ಡಿಪಾರ್ಟ್ಮೆಂಟ್ನವರು ಒಂದ್ ಕ್ವಾರ್ಟರ್ ಬಾಟ್ಲ್ಗೆ ಕೊಲೆ ಮಾಡಿದ ಕೇಸ್ನ ತುಂಬಾ ನೋಡಿದೀವಿ. ಆ ವಿಷಯ ಅಲ್ಬಿಡಿ, ಈಗ ನಾ ತಗೊಂಡ್ರೋ ಸ್ಟೆಪ್ಪು ಸರಿಯಾಗಿದೆ. ನನ್ನ ಮಗಳು ಹೇಳ್ತಾಳೆ, ಆ ಕೃಷ್ಣಕುಮಾರ್ ಅವನ ಜೀವನ ಹಾಳಾಗಿದ್ದು ಇವನಿಂದ ಅಂತ. ನಾನು ಆದರೂ ಹೇಗೋ ಮಾಡಿ ಅವ್ನು ಕನ್ವಿನ್ಸ್ ಮಾಡೋ ಯತ್ನ ಮಾಡ್ತೀನಿ, ನಿಂಗೆ ಚೆನ್ನಾಗಿ ಗೊತ್ತೇ ಇದೆ. ಶಿವರಾಮ, ಇವತ್ತೇನಾದರೂ ಒಂದು ಡಿಸೈಡ್ ಆಗೇ ಬಿಡಬೇಕು. 4 ವರ್ಷ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮೊದಲು ಅವಳಿಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು. ಅವಳು ಓಕೆ ಅಂತಂದ್ರೆ ಈ ಭಾನುವಾರನೇ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬೋಣ. ಅವತ್ತಿನಿಂದ ಅವಳು ಇವನ ಹೆಂಡತಿ. ನಾಟ್ ಓಕೆ ಅಂತಂದ್ರೆ ಈ ವಿಷಯನ ಇವತ್ತೇ ಇಲ್ಲೇ ಕೈ ಬಿಟ್ಬಿಡೋಣ. ಅಣ್ಣ, ಕೈ ಬಿಟ್ಬಿಡೋದು ಅಂದ್ರೆ? ಅಂದ್ರೆ ಒಪ್ಸಿ ಮದ್ವೆ ಮಾಡೋ ಸಿದ್ಧಾಂತನ ಬಿಟ್ಟು ಹಾಕಿ ಅವಳನ್ನ ಎತ್ ಹಾಕೊಂಡ್ ಬಂದಾದ್ರೂ ನಿನ್ನ ಕೈಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ ಅಂತ. ಏನಂತೀಯ ನೀವ್? ಹೆಂಗಂದ್ರೆ ಹಂಗೆ ಅಣ್ಣ. ಅದೇ ಅಲ್ವಾ, ನೀನೇನಂತೀಯ ಎ ಸಿ ಪಿ? ಮಹಿ, ನೋ ಅನ್ನೋ ಮಾತೇ ಇಲ್ಲ, ಎಲ್ಲ ಎಸ್ ಎ. ಎಲ್ಲದಕ್ಕೂ ನಿಂದೇನೆ ಹಠ? ಚಿಕ್ಕದಾಗಿ ಒಂದ್ ಗೆಟ್ ಟುಗೆದರ್ ಅಷ್ಟೇ, ಬರೀ ತಾಂಬೂಲ ಬದಲಾಯಿಸ್ಕೊಳ್ಳೋದು. ಇದ್ರಲ್ಲಿ ನಿನ್ ಗಂಟೆ ಏನೋಗುತ್ತೆ? ನನ್ನ ಮಾತು ಕೇಳದೆ ನೀವೇ ಡಿಸಿಷನ್ ತಗೊಂಡ ಮೇಲೆ ಫಂಕ್ಷನ್ಗೂ ಬೇರೆ ಹುಡುಗಿ ನೀವೇ ಹುಡ್ಕೊಂಡ್ಬಿಡಿ. ನಿಮ್ಮಿಬ್ಬರ ಸಂತೋಷಕ್ಕೋಸ್ಕರ ನಾನು ಅವತ್ತು ಹೂ ಅಂದೆ. ಇಲ್ಲಿ ಯಾರು ಸುಳ್ಳು ಯಾರು ನಿಜ ಅಂತ ಅರ್ಥನೇ ಆಗ್ತಾ ಇಲ್ಲ. ನನ್ ಸುತ್ತ ಇರೋರೆಲ್ಲ ಸುದೀ ತರಾನೇ ಥರ್ಡ್ ರೇಟ್ ಕ್ರಿಮಿನಲ್ಸ್. ಸಹನ ಅಮ್ಮ, ಒಂದು ಹುಡುಗಿ ಒಬ್ಬ ಹುಡುಗನ ಹೆಂಡತಿ ಆಗೋ ನಿರ್ಧಾರ ಮಾಡೋದಿಕ್ಕೆ ಅವನಲ್ಲಿ ಅವಳು ಇಷ್ಟಪಡೋಂಥ ಕೆಲವು ಗುಣಗಳಾದ್ರೂ ಇರಬೇಕು. ಈ ಸುದಿ ಹತ್ರ ಅಂತದ್ ಏನಿದೆ ಡ್ಯಾಡಿ? ಅವನಿಂದ ಎಷ್ಟು ಹುಡುಗಿ ಲೈಫ್ ಹಾಳಾಗಿದೆ ಅಂತ ನಿಮಗ್ ಗೊತ್ತಾ? ಪಾಪ, ಕೃಷ್ಣನ್ ಹೆಲ್ತ್ ಹಾಳಾಗೋದಕ್ಕೂ ಅವನೇ ಕಾರಣ. ನಮಗ್ ಗೊತ್ತಿಲ್ದೇ ಇರೋ ಏನೇನ್ ಕಥೆಗಳಿದ್ಯಾ ಒಂದು ಯಾರಿಗ್ ಗೊತ್ತು? ಡ್ಯಾಡಿ, ಅವ್ರ ಹತ್ರ ಧೈರ್ಯವಾಗಿ ಮಾತಾಡೋಕೆ ನಿಮಗ್ ಕಷ್ಟ ಆಗಿರಬಹುದು, ನನಗ ಆ ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ನನಗ್ ಕೋಪ ಬರಿಸ್ಬೇಡ, ನೀನ್ ಅವ್ರಿಗೇನು ಹೇಳ್ತಾ ಇಲ್ಲ. ಇಸ್ ದಟ್ ಕ್ಲಿಯರ್? ನೀವ್ ಅವ್ರ ಹತ್ರ ತಗೊಂಡಿರೋ ಸಹಾಯ ನಿಮ್ ಸಂತೋಷಕ್ಕೋಸ್ಕರ.
ಕಾಸ್ಟ್ ಅಲ್ಲಿ ಮಾಡಿರೋ ಸಾಧನೆಯ ಋಣ ತೀರ್ಸಕ್ಕೆ ನನ್ನ ಲೈಫ್ ಯಾಕೆ ಬಲಿ ಕೊಡ್ತಾ ಇದೀರಾ? ಹೊಡಿಬೇಡಿ ಅವಳಿಗೆ. What did you say? ಇಲ್ಲಂದ್ರೆ ಏನು? ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋಂಗಿದ್ರೆ ಇರೋ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರು. ನನ್ ಫ್ರೆಂಡ್ ಹೇಮಾ ಅಂತ ಬಾಂಬೆಲ್ ಇದ್ದಾಳೆ. ನಾನು ಅವಳು ಪಿ ಯು ವರ್ಗೂ ಒಟ್ಟಿಗೆ ಬೋರ್ಡಿಂಗ್ ಅಲ್ಲಿದ್ವಿ. ಈಗ ಅಲ್ಲಿಗೆ ಹೋಗ್ತಾ ಇದೀನಿ. ಹೋಗಕ್ ಮುಂಚೆ ನಿನ್ನೊಂದ್ಸಲ ಮೀಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಫಸ್ಟ್ ಡೇ ಕ್ಲಾಸ್ನಲ್ಲಿ ನಿನ್ ಮುಖದಲ್ಲಿದ್ದ ಇನ್ನೋಸೆನ್ಸ್ ಇನ್ನೂ ನನ್ನ ಮನ್ಸಿನಲ್ಲಿ ಹಾಗೆ ಇದೆ. ತಿಳಿದೋ ತಿಳಿದೇನೋ ನಡೆದ ಘಟನೆಗಳಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಐ ಆಮ್ ಸಾರಿ. 3 ಗಂಟೆಗೆ 12:30ಗೆ ಸಾನಾ ಕೃಷ್ಣ ಒಂದ್ ನಿಮಿಷ ಬರ್ತೀಯಾ? ಬಂದೆ. ನೋಡೋ ಸಹನಾ ತುಂಬಾ ಒಳ್ಳೆ ಹುಡುಗಿ. ಅವಳು ಮನೆ ಬಿಟ್ಟು ಹೋಗೋದಕ್ಕೆ ನೀನ್ ಕಾರಣ ಆಗ್ಬೇಡ. ಯಾರು ಯಾರ ಮೇಲೆ ಬೇಕಾದರೂ ಸೆಟ್ ತೀರಿಸ್ಕೋಬಹುದು, ಚಾಲೆಂಜ್ ಮಾಡಬಹುದು, ಗೆಲ್ಬಹುದು. ಆದ್ರೆ ಇನ್ನೊಬ್ಬರ ಲೈಫಲ್ಲಿ ಮಾತ್ರ ಯಾವತ್ತೂ ಆಟ ಆಡಬಾರ್ದು. ನೀನು ಸುದೀಪ್ ಮೇಲಿನ ಚಾಲೆಂಜ್ಗೋಸ್ಕರ ಅವಳನ್ನ ಬಲಿಪಶು ಮಾಡ್ತಾ ಇದೀಯ. 4 ವರ್ಷ ಆದ್ಮೇಲೂ ನಡೆಯೋದಕ್ಕೆ ಸಾಧ್ಯನೇ ಇಲ್ದಿದ್ದ ಅವ್ರ ಮದ್ವೆ ಈ ಭಾನುವಾರ ನಿಶ್ಚಿತಾರ್ಥದ ಅಂತಕ್ಕೆ ಬಂದ್ ನಿಂತಿದೆ ಕಣೋ. ಅದಕ್ಕೆ ಅವಳು ಮನೆ ಬಿಟ್ಟು ಬಂದಿರೋದು. ಪ್ಲೀಸ್ ಕಣೋ, ಅವಳು ಹೋಗೋದಕ್ಕೆ ಮುಂಚೆ ಒಂದು ನಿರ್ಧಾರಕ್ಕೆ ಬಾರೋ. ಪ್ಲೀಸ್ ಕಣೋ. ಸಹನಾ ಬಾ ಹೋಗೋಣ. ಎಲ್ಲಿಗೆ? ಜೀವನ ಇರೋದು ಸೋತು ಓಡೋಗಕ್ಕಲ್ಲ, ನೀನ್ ಗೆಲ್ಲೋ ಪ್ರಯತ್ನ ಮಾಡಲೇಬೇಕು. ನೀನ್ ಜಗಳ ಆಡ್ಕೊಂಬಂದಿರೋದು ನಿಮ್ ತಂದೆ ತಾಯಿ ಹತ್ರ. ಒಂದ್ 2-3 ದಿವಸದಲ್ಲಿ ಅವ್ರನ್ನ ನೋಡ್ಕೋ ಪ್ರಯತ್ನ ಮಾಡೇ ಮಾಡ್ತಾರೆ. ಅದಕ್ಕಾದ್ರೂ ನೀನ್ ಇಲ್ಲೇ ಇರ್ಬೇಕು. ಬಾ ಹೋಗೋಣ. ಮಾದೇಶ ಗಾಡಿಕಿ ಕೊಡು. ಹೊಸ ಗಾಡಿನಪ್ಪ, ಹುಷಾರು. ಬಾ. ಕಳ್ಳ ನೀನು. ಸುದಿ ಅಲ್ಲಿ ನೋಡು, ಸಹನ ಕೃಷ್ಣನ ಜೊತೆ ಎಲ್ಲ ಹೋಗ್ತಿದ್ದಾಳೆ. ಈ ನನ್ನ ಮಗ ಏನೋ ಗೇಮ್ ಮಾಡ್ತಾವನೆ ಕಣ. ಕೃಷ್ಣ ಸುದಿ ಹಿಂದೆನೆ ಫಾಲೋ ಮಾಡ್ತಿದ್ದಾನೆ. ಹೆದರ್ಕೋ ಬೇಡ, ಗಟ್ಟಿ ಹಿಡ್ಕೋ.
ನಾನು ಈ ಹಾಸ್ಟೆಲಲ್ಲೇ ಇರೋದು. ಓಕೆ ಓಕೆ ಬಾಯ್. ಸರಿ ಬಾಯ್. ಸೈನ್ ಮಾಡಿ. 1,500 ರೂಪಾಯಿ ಡೆಪಾಸಿಟ್ ಮಾಡಿ. ಸಹನಾ, ನೀನು ಲಗೇಜ್ನ ಮಾದೇಶನ ಜೊತೆ ಕಳಿಸ್ತೀನಿ. ಏನಾದರೂ ಸಮಸ್ಯೆ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡು. ಬಾಯ್. ಏನಿಂಥ ಮಾಯ ನೆನಪಾಯ್ತು ಪ್ರಾಯ ಒಲವ ಸ್ಪರ್ಶ ತಾಕಿ ನನ್ನೆಲ್ಲ ಆಸೆ ಪೂರೈಸುವಾರು ಬಿಡದೆ ಚೂರು ಬಾಕಿ ಮುಸ್ಸಂಜೆ ಜಾರೋ ಒಳಗೆ ಮುತ್ತಿಟ್ಟು ನಿನ್ನ ತುಟಿಗೆ ಬಚ್ಚಿಟ್ಟು ಕೊಳ್ಳೋ ಆಸೆ ತೋಳಿಗೆ ನನ್ನ ಚೋರ ನಾ ಇನ್ನು ನಿಂಗೆ ಪೂರ ಈ ಪ್ರೀತಿಯಾದ ಮೇಲೆ ಎನ್ನಿಕೋ ಇಂಥ ದೂರ ಕುಮಾರೆ ಒಲವಾದೆ ನೀನು ಬಂದು ಕಳುವಾದೆ ನಾನು ಇಂದು ಉಳಿಗಾಲ ಈಗ ಇಲ್ಲ ಮನದಾಸೆ ಒಂದೇ ಒಂದು ಮನಸಾರಿ ಪ್ರೀತಿ ತಂದು ಜೊತೆ ಹೀಗೆ ನಿಲ್ಲೋ ನಲ್ಲ ಈ ಪ್ರೀತಿಯ ಆರಂಭವೇ ರೋಮಾಂಚನ ನಿನ್ನಲ್ಲಿ ತಲ್ಲೀನ ನಿನ್ನಲ್ಲಿ ವಿಲೀನನ ಅಕುಮಾರೆ
ನೀನು ಗೊತ್ತಿದೆ ಅಂತ ನನ್ ಚೆನ್ನಾಗಿ ಗೊತ್ತು, ಮುಚ್ಕೊಂಡ್ ಹೇಳ. ದೇವ್ರನೆ ಗೊತ್ತಿಲ್ಲ, ಅವ್ನ ನೆನ್ನೆಯಿಂದ ಸಿಕ್ಕಲ್ಲ ನನ್ನ. ನಿನ್ ನೋಣೆ ಪ್ರಮಾಣ ಆಮೇಲೆ ನಂಬ್ತೀನಿ. ಅವನ ಅಕ್ಕನ ಮನೆಯಲ್ಲಿ ಅಂತ ಹೇಳಲಿ, ಅದು ನಂಬರ್ 36 ವಿಜಯನಗರ್ 4th ಕ್ರಾಸ್. ಅಣ್ಣನ್ ಫೋನ್ ಮಾಡ. ಅವನ ಅಕ್ಕ ಭಾವನೆ ಎತ್ತಕೊಂಡ್ ಬಂದ್ರು. ಡಾಕ್ಟ್ರೆ ನಮ್ಮಣ್ಣಾಗಿದ್ದಾನೆ. ಡೋಂಟ್ ವರಿ, ಗಾಬರಿ ಆಗ್ಬೇಡಿ, ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡ್ತಾನೆ ಇದ್ದೀವಿ. ಆಗಲ್ಲ ಡಾಕ್ಟ್ರೆ, ಒಂದು ಅದು ಬೇಗ ಬಾಮ ನಡಿ ನಡಿ. ದೇವ್ರಿದ್ದಾನೆ ನಮ್ಮ ಅಣ್ಣನ ಮೇಲಕ್ಕೆ ನೋಡ್ತಾನೆ. ನನ್ನ ಮಗನ ಮಾತ್ರ ಬಿಡಲ್ಲ ನಾನು.
ಎಸಿಪಿ. ಸ್ನಾನ ಮಾಡ್ತಿದ್ದಂತ ಸುದಿ ಎಸಿಪಿ ಶಿವರಾಮ್ ಫೋನ್ ಮಾಡಿದ್ರು, ಈಗ ಹಾಸ್ಟೆಲ್ಗೆ ಬರ್ತಾ ಇದಾರಂತೆ. ನಾನು ಅಲ್ಲಿ ಇವತ್ತು ನಿನ್ನ ಬದುಕಿಗೆ ಅಂತ್ಯ ಹಾಡಕ್ ಬಂದಿದ್ದೀನಿ ಮಗನೇ. ಮಹಿ ಸತ್ರೆ ಮರ್ಡರ್, ಒಂದ್ ವೇಳೆ ಸಾಯದೆ ಹೋದ್ರೆ ಅಟೆಂಪ್ಟ್ ಮರ್ಡರ್. ಅನ್ಫಾರ್ಚುನೇಟ್ಲಿ ಮತ್ತೆ ನೀನೇ ಹೊರಗಿನ ಪ್ರಪಂಚ ನೋಡೋಕ್ ಸಾಧ್ಯವೇ ಆಗೋಲ್ಲ, ಐ ಆಮ್ ಸಾರಿ. ಅದಕ್ಕೂ ಮುಂಚೆ ನಮ್ಮಿಬ್ಬರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸ್ಟೇಷನ್ಲಿ ಏನು ಅಂತ ಹೇಳ್ತೀನಿ, ಅದನ್ನ ಹೋಗೋಣ. ಹೇಳುವಿರಿ. ನೋಡು ಶಿವರಾಮ್, ಅವನ್ ಯಾವ್ದನ್ನ ಸಬ್ಜೆಕ್ಟ್ ಹಾಕಿ ಮುಚ್ಚಾಕ್ಬಿಡು. ಸಾಯ್ಲಿ ನನ್ನ ಮಗ, ಅವನೆಲ್ಲಿದ್ದಾನಂತ ಯಾವ ನನ್ನ ಮಗನಿಗೂ ಗೊತ್ತಾಗ್ಬಾರ್ದು. ಜೈಲ್ ಆಫೀಸರ್ನ ಬುಕ್ ಮಾಡ್ಕೊ, ಅವನೆಷ್ಟು ಕೇಳಿದ್ರು ಕೊಡೋಣ. ಡೋಂಟ್ ವರಿ ಗಿರಿ, ನೀನೇ ಟೆನ್ಷನ್ ಮಾಡ್ಕೋಬೇಡ, ನಾನು ಇವ್ನು ನೋಡ್ಕೋತೀನಿ. ಇವ್ನಿಗೊಂದು ಗತಿ ಕಾಣಿಸ್ತೀನಿ, ನೀನು ಮಣ್ಣ ನೀನು ನೋಡ್ಕೋ. ಓಕೆ ಸರಿ, ಎಲ್ಲ ಮುಗಿದ್ಮೇಲೆ ಒಂದು ಫೋನ್ ಹಾಕು. ನಮಸ್ಕಾರ ಸರ್. ಎಲ್ಲ ಇನ್ಸ್ಪೆಕ್ಟರ್ ರೌಂಡ್ಸ್ಗೆ ಹೋಗಿದ್ದಾರೆ ಸರ್. ಸರ್ ಎಫ್ ಐ ಆರ್ ಏನು ಬೇಡ. ಈಗ ನನಗೂ ಅವನಿಗೂ ಸ್ವಲ್ಪ ನಡುವೆ ಏನೋ ಇದೆ, ನಾನು ಸ್ವಲ್ಪ ಮುಗಿಸ್ಕೊಂಡ್ಬಿಡ್ತೀನಿ. ಓಕೆ ಸರ್. ಆಮೇಲೆ ಗ್ರ್ಯಾಂಡಾಗಿ ಒಂದು ಸೆಂಡ್ ಆಫ್ ಕೊಡೋಣ. ಸರಿ ಸರ್. ಸಬ್ ಜೈಲಲ್ಲಿ ಹೇಗಿದ್ರು ತಿಥಿ ಊಟ ಸಿದ್ಧವಾಗಿರುತ್ತೆ. ವಡೆ ಪಾಯಸ ತಿನ್ಲಿ ನನ್ನ ಮಗ, ಇಲ್ಲಿ ಮುಖಾಮುಖಿ ನೋಡ್ದಂಗೆ ಒತ್ತು. ಗುರು, ನಿನ್ನ ಸಬ್ ಜೈಲ್ಗೆ ಶಿಫ್ಟ್ ಮಾಡಿ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಗುರು. ಸರ್ ಅವ್ನು ಮೆಂಟಲ್ ಇದ್ದಂಗಿದ್ದಾನೆ, ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸರ್. ಇಲ್ಲ ಅಂದ್ರೆ ನಿಮ್ ತಿಥಿ ಮಾಡ್ಬಿಟ್ಟು ಹಾಲು ತುಪ್ಪ ಬಿಟ್ಬಿಡ್ತಾನೆ, ಅನ್ಯಾಯವಾಗಿ ಹೊಗೆ ಹಾಕಿಸ್ಕೊಂಡ್ಬಿಡ್ತೀರಾ ಸರ್. ಆಂಬುಲೆನ್ಸ್
ಸದ್ಯ ಸಾಹೇಬ್ರು ಬದುಕಿದ್ರು ಕಣ, ಹಾಲು ತುಪ್ಪ ತಪ್ಪು. ಹಲೋ ಹೇಳಪ್ಪ. ಏನಾಯ್ತಪ್ಪ ಎ ಸಿ ಪಿ? ಅಲ್ಲಪ್ಪ ನೀನು ಹೇಳಿದೆ ಸರಿ, ಆದ್ರೆ ಏನು ಮಾಡೋದು, ಮೆಂಟ್ಲಾಡ್ದಂಗೆ ಆಡ್ದೆ ಇವನು, ಇವ್ನು ಕರ್ಕೊಂಡು ಸಬ್ಜೆಕ್ಟ್ ಇಡೋಕ್ಕಾಗತ್ತ ನಾನು ಇಲ್ಲ, ಇವಾಗ ಮೆಂಟ್ಲ ಹಾಕ್ಸ್ಬೇಕು. ಏನ ಹಾಸ್ಪಿಟ್ಲ್ಗ ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕ? ಏ ಸಿ ಪಿ ನೀನೇನಾದ್ರೂ ಮೆಂಟ್ಲ ನೋಡಿ, ನೀನು ಏನು ಯೋಚನೆ ಮಾಡಬೇಡ. ಇವನ ಬಗ್ಗೆ ನಾವೇನು ಅನ್ಕೊಂಡಿದ್ದೀವೋ ಅದೆಲ್ಲ ಮಾಡಿ ಮುಗಿಸ್ತೀನಿ ಆಯ್ತಾ? ಪೆಟ್ರೋಲ್ ಬಂಕ್ ಹತ್ರ ಬಿಟ್ಟಿರ್ತೇನೆ. ಏನ ಮಾಡ್ತಾ ಇದ್ಯಾ? ನಾನೀಗ ವೈಟ್ ಫೀಲ್ಡ್ ಅಲ್ಲಿ ಇದ್ದೀನಿ, ನಮ್ಮ ಭಾವನ ಫ್ರೆಂಡ್ ಮನೆಯಲ್ಲಿ. ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಈಗ ನಾನೊಬ್ಬನೇ ಅವ್ರಿಗೆ ದುಶ್ಮನ್ ಅಲ್ಲ, ನೀನು ಕೂಡ. ನಿನಗೆ ಸೇಫೆಸ್ಟ್ ಜಾಗ ನಿಮ್ಮ ಮನೆ, ದಯವಿಟ್ಟು ಅಲ್ಲಿಂದ ಬೇಗನೆ ಹೊರಟು ಬಿಡು. ಅಲ್ಲ ಕೃಷ್ಣ, ಅವರು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಸಹನ, ಫಸ್ಟ್ ಅಲ್ಲಿಂದ ಹೊರಡು. ಏನಾದರೂ ಎಮರ್ಜೆನ್ಸಿ ಇದ್ರೆ ನನಗೆ ಫೋನ್ ಮಾಡು. ಕೃಷ್ಣ ಏನ್ ತಿಳ್ಕೊಂಡ್ಬಿಡ್ದೆ ನಮ್ಮನ್ನ, ನಮ್ಮನ್ನ ಮೆಂಟ್ಲಾನ್ಕೊಂಡ್ಬಿಡೋಣ. ಹೇಯ್ ಎಲ್ಲವನು ಎಲ್ಲವನು, ಹೇ ಎಸ್ ಸಿ ಪಿ, ಹೇಯ್ ಎಲ್ಲವನು, ನೀನೇ ಓಡೋಗಕ್ಕೆ ಬಿಟ್ಬಿಟ್ಟ. ಮೀಟ್ರು ತಾಕತ್ತಿರೋದು ಗಂಡಸ್ರಿಗೆ ಮಾತ್ರ, ಅದೆರಡು ಇಲ್ದಾಗ ಹೆಂಡತಿ ಮಕ್ಳ ಜೊತೆ ಮನೇಲಿ ಬಿದ್ದಿರ್ಬೇಕಷ್ಟೇ. ಹೇಯ್ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಲ್ಲ ಅಂದ್ರೆ ಏನೋ ಮಾಡ್ಚಾ, ಏನೋ ಮಾಡ್ಚಾ, ನಿನ್ ಮಾತು ಕೇಳ್ಕೊಂಡು ಸಬ್ಜೆಕ್ಟ್ ಎಲ್ಲರಿಗೂ ದುಡ್ಡು ಬಿಸಾಕಿ ಅಡ್ಜಸ್ಟ್ ಮಾಡಿಟ್ಟಿದ್ದೆ. ನೀನ್ ನೋಡಿದ್ರೆ ಅವ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದೆ, ತಪ್ಪಿಸ್ಕೊಂಡ್ಬಿಟ್ಟ ಅಂತ ಕತೆ ಹೇಳ್ಚಾ. ಅವಳಲ್ಲಿ ನಿನ್ ಮಗಳು ಇವ್ನ ಹೆಂಡತಿ ಆಗ್ಬೇಕಾಗಿರೋಳು, ಎಲ್ಲಿ ಮುಚ್ಚಿಟ್ಟಿದ್ಯಾ? ನಮ್ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸೋ ಮಾತು ಕೊಟ್ಟಿದ್ಯಲ್ಲ, ಅದಿವತ್ತೇ ಎಗರು ಬಿದ್ದೋಯ್ತು ಅಂತ ತಿಳ್ಕೊ. ಹಂಗಂತ ನಿನ್ ಮಗಳು ಬಚಾವಾದ್ಲು ಅಂತ ತಿಳ್ಕೊಬೇಡ, ಅವಳನ್ನ ಮಾತ್ರ ನೆಮ್ಮದಿ ಆಗಿರೋದಕ್ಕೆ ಬಿಡೋದಿಲ್ಲ. ಹೇಯ್ ನಡಿಯ. ಏನಾಯ್ತು ನೋಡಿದ್ರ, ನಿಮ್ ಮಗಳಿಗಿಂತ ಇವರೇ ನಿಮಗೆ ಹೆಚ್ಚಾಗಿದ್ರು. ಅವಳನ್ನ ಮನೆಯಿಂದ ಆಚೆ ಓಡಿಸಿದ್ದಕ್ಕೆ ದೇವ್ರು ನಿಮಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ, ಅನ್ಭವಿಸಿ. ಸಹನ ಹಾಸ್ಟೆಲ್ ಅಲ್ಲಿ ಇದ್ದಾಳಂತೆ, ಅವಳ ಫ್ರೆಂಡ್ ಫೋನ್ ಮಾಡಿದ್ಲು, ನೀವು ಹೋಗಿ ಕರೆದ್ರೆ ಅವಳು ಖಂಡಿತ ಬರ್ತಾಳೆ.
ಹಲೋ ಸಹನಾ, ಯಾರೋ ಬಂದು ಬಲವಂತವಾಗಿ ಹೇಳ್ಕೊಂಡು ಹೋದ್ರು ಸರ್. ಸರ್, ಒಂದ್ 15 ಜನ ಬಂದಿದ್ರು ಸರ್, ಎಲ್ರು ಕೈಯಲ್ಲೂ ಲಾಂಗು ಮಚ್ಚುಗಳಿದ್ವು. ನಾವೇನು ಮಾಡಕ್ಕಾಗಿಲ್ಲ ಸರ್. ಪೊಲೀಸ್ಗೂ ಫೋನ್ ಮಾಡಿದೀವಿ. ಸರ್ ಕೃಷ್ಣ ಮಾತಾಡಿ ಸರ್. ಕೃಷ್ಣನ? ಹಲೋ ಹಲೋ ಕೃಷ್ಣ, ಕೃಷ್ಣ ಹೇಳು. ಹಲೋ ಡಾಕ್ಟರ್, ಹೌದಾ? ಸರಿ, ಏನಾಯ್ತಣ್ಣ? ಮೈಯಣ್ಣ ತುಂಬ ಕ್ರಿಟಿಕಲ್ ಕಂಡೀಷನ್ ಅಂತೆ, ನಾನು ಹೊರಟು ಬಂದ್ಬಿಡ್ತೇನೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ, ನಿನ್ನ ಮರ್ಯಾದೆ ತೆಗೆದಿದ್ದಾಳೆ, ಇವಳು ಮೌನ ತೆಗಿಬೇಕು ನೀನು. ಡಾಕ್ಟ್ರೆ, ನಮ್ಮ ಅಣ್ಣಗೆ ಏನಾಯ್ತು? ಅದು ನಿಮ್ಮ ಅಣ್ಣ ಆಂಬುಲೆನ್ಸ್ ಅಲ್ಲ. ಅಣ್ಣ 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 ಸಹನ ಇಲ್ಲೋ? ತುಂಬಾ ದಿನದಿಂದ ನಿನ್ಮೇಲೆ ಆಸೆ ಇಟ್ಕೊಂಡಿದ್ದೆ, ಇದುವರೆಗೂ ನಾನು ಬಯಸಿದ್ದನ್ನೆಲ್ಲ ಅನುಭವಿಸಿದ್ದೀನಿ. ಈಗ ನೀನಾಗೆ ಒಪ್ಕೊಂಡು ಬರ್ತೀಯೋ ಇಲ್ಲ ನಾನ್ ಬಲವಂತವಾಗಿ ಬರೋದನ್ನ ಇಷ್ಟಪಡ್ತೀಯೋ ಡಿಸೈಡ್ ಮಾಡು. ಹಲೋ. ಏಯ್, ನೀನ್ ಅವಳಿಗೆ ಏನಾದ್ರೂ ಮಾಡಿದ್ರೆ ಚಿಂತಾಜನಕ ಸ್ಥಿತಿಲಿರೋ ನಿಮ್ಮಿಬ್ಬರಣ್ಣಂದಿರ್ಗೂ ಚಿತ್ತೆ ಹತ್ತಿಸ್ಬಿಡ್ತೀನಿ ನನ್ನ ಮಗನ. ಹೇಳ ಅವನ್ಗೆ ಸುಧಾ, ಅವಳೇನೋ ಬಿಟ್ಬಿಡು, ನಮ್ಮನ್ನ ಸಾಯಿಸಾಕ್ಬಿಡ್ತಾರೆ. ಏಯ್, ನೆಕ್ಸ್ಟ್ ನೀನೇನೆ ಬರ್ತಾ ಇದ್ದೀನಿ ಬಾ.
ಬಂದ್ಯಾ? ಬಾ ಕಾಲೇಜ್ ಕ್ಯಾಂಪಸ್ ಆಚೆ. ನೀನ್ ನೋಡದೆ ಇರುವಂತ ಒಂದು ವಿಚಿತ್ರವಾದ ಪ್ರಪಂಚ ಇದ್ದಂತೆ ನಿನ್ ಗೊತ್ತಿಲ್ಲ ಅಲ್ವಾ? ಅದ್ರಲ್ಲ ಹುಟ್ಟು ಬೆಳೆದಿರೋ ನಾನು. ನೀನು ಒಂಥರ ಕಡಕ್ ಪಾಟೀಲ್, ಮತ್ತೆ ಮತ್ತೆ ನನ್ನ ಹುಡ್ಕೊಂಡು ಬರ್ತಾನೆ ಇದೆಯಾ? ಆದ್ರೆ ನನ್ಗನ್ನಿಸ್ತಾ ಇದೆ ಇದೆ ನನ್ನ ನಿನ್ನ ಕೊನೆ ಭೇಟಿ ಅಂತ. ಇದನ್ನ ನಾನು ಹೇಳ್ತಾ ಇಲ್ಲ, ನನ್ನನ್ನ ಮುಗಿಸ್ಲೇಬೇಕು ಅನ್ನೋ ಜಿದ್ದಲ್ಲಿ ಬಂದಿರೋ ಜಿದ್ದಿನ ಮಗ ನೀನು. ಒಟ್ನಲ್ಲಿ ನಿನ್ ಜೀವನ ಅರ್ಧಕ್ಕೆ ಕೊನೆ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಅರ್ಧಂಬರ್ಧ ಕಟ್ಟಿರೋ ಬಿಲ್ಡಿಂಗ್ ನಾನು ಹುಡ್ಕೊಂಡ್ ಬಂದಿದ್ಯಾ? ಬಾ ಸಾಯೋ ತರ ಹೊಡಿರಿ, ಸಾಯಿಸ್ಬೇಡಿ. ಸಾಯಕ್ ಮುಂಚೆ ಅವನ್ನ ನನ್ನ ಹತ್ರ ತಗೊಂಡ್ಬನ್ನಿ.
ಈಗ ನನ್ನ ಕೈ ಬಿಟ್ರೆ ನಿನ್ ಕತೆ ಮುಗೀತು. ಕೋರ್ಟು ಕಾನೂನು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನೀವೆಲ್ರು ನನಗ್ ಹುಚ್ಚ ಅನ್ನೋ ಪಟ್ಟ ಕಟ್ಟಿದಿರಲ್ಲ, ಅಷ್ಟು ಸಾಕ್ ನನ್ಗೆ. ಈಗ ನಾನು ನಿನ್ ಕೈ ಬಿಡ್ಲಿಲ್ಲ ಅಂದ್ರೆ ನೀನ್ ಬದುಕ್ತೀಯ. ಅದು ನಾನು ಕೊಡ್ತಿರೋ ಜೀವದಾನ. ಬದುಕಿದ್ರು ನನ್ನ ರುಂಡಲ್ಲಿ ಸತ್ತಂಗಿರ್ತೀಯ ನನ್ನ ಮಗನೇ. ನೀನು ಕೊಡೋ ಜೀವದಾನದ ಭಿಕ್ಷೆ ನನಗೆ ಬೇಕಾಗಿಲ್ಲ. ಸಾಕು ಬಾರೆ ಈ ದೂರ ಸಾಕು ಬಾರೇ.